टीवी वन न्यूज स्पॉन्सर्ड बाय आरस का मडिकेरी टॉप गो जमजम बीएम रोड कुशाल नगर कर्नाटक वोक्सवैगन शोरूम मडिकेरी वोक्सवैगन 10 ऑटो आरती रेडियो हाउस मडिकेरी गोनिगोपा मुलिया ज्वेल्स ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್ ಕೂರ್ಗರ್ಟ್ ಮೂವರ್ಸ್ ಹೋಟೆಲ್ ಅಮೆಜಾನ್ ಇಲ್ವಾ ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್ ಕೊಡಗಿನ ಮೂಲಕ ಕೇರಳಕ್ಕೆ ಹೈಟೆನ್ಷನ್ ಲೈನ್ ಕೊಂಡೊಯ್ಯಲು ತಜ್ಞರ ಸಮಿತಿ ಶಿಫಾರಸು ಪರಿಸರವಾದಿಗಳು ಮತ್ತು ಕೃಷಿಕರ ಹೋರಾಟಕ್ಕೆ ಕೊನೆಗೂ ದೊರೆಯದ ಮನ್ನಣೆ ಸರ್ಕಾರ ಮತ್ತು ಪವರ್ಗ್ರಿಡ್ ವಿರುದ್ಧ ಉಗ್ರ ಹೋರಾಟಕ್ಕೆ ರವಿಚಂಗಪ್ಪ ಕರೆ ಹೊನ್ನಮ್ಮನ ಕೆರೆಯಲ್ಲಿ ಗೌರಿ ಹಬ್ಬದ ಸಂಭ್ರಮ ಸಂಸದ ಪ್ರತಾಪ್ ಸಿಂಹ ಶಾಸಕ ಅಪ್ಪಚ್ಚು ರಂಜನ್ ಸೇರಿದಂತೆ ಸಹಸ್ರಾರು ಭಕ್ತರಿಂದ ಬಾಗಿನ ಸಮರ್ಪಣೆ ಕೇಂದ್ರ ಸರ್ಕಾರದ ಮಹತ್ವದ ಜನ್ಧನ್ ಯೋಜನೆಗೆ ಮಡಿಕೇರಿಯಲ್ಲಿ ಸಂಸದ ಪ್ರತಾಪ್ ಸಿಂಹ ಚಾಲನೆ 8 ದಿನದಲ್ಲಿ 20,000 ಬ್ಯಾಂಕ್ ಖಾತೆ ತೆರೆದಿರುವುದಕ್ಕೆ ಸಂಸದರ ಶ್ಲಾಘನೆ ಬ್ಯಾಂಕ್ ಖಾತೆ ಮೂಲಕ ಕೇಂದ್ರದ ಸೌಲಭ್ಯ ಪಡೆಯುವಂತೆ ಗಣ್ಯರ ಸಲಹೆ ತಿತಿಮತಿ ವಲಯ ಅರಣ್ಯಾಧಿಕಾರಿಗಳ ಯಶಸ್ವಿ ಕಾರ್ಯಾಚರಣೆ ಚನ್ನಯ್ಯನಕೋಟೆ ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷನ ಮನೆಯಿಂದ ಕಡವೆ ಜಿಂಕೆ ಕೊಂಬು ಸಹಿತ ಅಕ್ರಮ ಮರ ವಶ ತಲೆಮರೆಸಿಕೊಂಡ ಆರೋಪಿ ಗಣೇಶನ ಪತ್ತೆಗಾಗಿ ಶೋಧ ಕಾರ್ಯ ಶಂಬ್ರೀನಾ ಸಾವಿನ ಕತೆಗೆ ಹೊಸ ತಿರುವು ಮುಳುಸೋಗೆ ಕಾವೇರಿ ನದಿ ಪಾಲಾಗಿದ್ದ ಶಂಬ್ರೀನಾ ಜೀವಂತ ಮನೆಗೆ ಫೋನ್ ಮಾಡಿ ತಾನು ಬದುಕಿರುವುದಾಗಿ ಹೇಳಿದ ಶಂಬ್ರೀನಾ ಹಲೋ ಟಿವಿ ಒನ್ ನ್ಯೂಸ್ಗೆ ಸ್ವಾಗತ ನಾನು ಚಿತ್ರಾನಂಜಪ್ಪ ನಾಡಿನ ಸಮಸ್ತ ವೀಕ್ಷಕರಿಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಪರಿಸರವಾದಿಗಳು ಮತ್ತು ಗ್ರಾಮಸ್ಥರ ತೀವ್ರ ವಿರೋಧದ ನಡುವೆ ಕೊಡಗಿನ ಮೂಲಕ 400 kV ಹೈಟೆನ್ಷನ್ ವಿದ್ಯುತ್ ಮಾರ್ಗವನ್ನ ಕೇರಳಕ್ಕೆ ಕೊಂಡೊಯ್ಯಲು ರಾಜ್ಯ ಸರ್ಕಾರ ತನ್ನ ಅಂತಿಮ ಒಪ್ಪಿಗೆ ನೀಡಿದೆ ಸರ್ಕಾರ ರಚಿಸಿದ್ದ ಪರಿಶೀಲನಾ ಸಮಿತಿಯು ಪರ್ಯಾಯ ಮಾರ್ಗಕ್ಕಿಂತ ಉದ್ದೇಶಿತ ಮಾರ್ಗಕ್ಕಾಗಿಯೇ ಹೈಟೆನ್ಷನ್ ವಿದ್ಯುತ್ ಕೊಂಡೊಯ್ಯುವುದು ಸೂಕ್ತ ಎಂದು ಅಭಿಪ್ರಾಯಪಟ್ಟಿದೆ ಹೈಟೆನ್ಷನ್ ವಿರೋಧಿ ಹೋರಾಟ ಮುಂದಿನ ದಿನಗಳಲ್ಲಿ ತೀವ್ರಗೊಳ್ಳುವ ಎಲ್ಲ ಸಾಧ್ಯತೆ ಇದೆ ಹೈಟೆನ್ಷನ್ ವಿದ್ಯುತ್ ತಂತಿ ಮಾರ್ಗದ ವಿರುದ್ಧ ಸತತ ಹೋರಾಟ ನಡೆಸ್ತಾ ಇದ್ದ ಪರಿಸರವಾದಿ ಸಂಘಟನೆಗಳಾದ ಕೂರ್ಗ್ ವೈಲ್ಡ್ ಲೈಫ್ ಸೊಸೈಟಿ ಕಾವೇರಿ ಸೇನೆ ಸೇರಿದಂತೆ ವಿವಿಧ ಪರಿಸರವಾದಿ ಸಂಘಟನೆಗಳು ಮತ್ತು ದಕ್ಷಿಣ ಕೊಡಗಿನ ಗ್ರಾಮಸ್ಥರಿಗೆ ಸರ್ಕಾರ ಶಾಕ್ ನೀಡಿದೆ ಉದ್ದೇಶಿತ ಮಾರ್ಗದ ಮೂಲಕವೇ ಮೈಸೂರಿನಿಂದ ಕೇರಳದ ಕೊಯಿಕೋಡ್ಗೆ 400 kV ಹೈಟೆನ್ಷನ್ ವಿದ್ಯುತ್ ತಂತಿ ಮಾರ್ಗ ಕೊಂಡೊಯ್ಯುವುದು ಸೂಕ್ತ ಅಂತ ಸರ್ಕಾರವೇ ರೂಪಿಸಿದ್ದ ಹೈಟೆನ್ಷನ್ ವಿದ್ಯುತ್ ಮಾರ್ಗದ ತಾಂತ್ರಿಕ ಪರಿಶೀಲನಾ ಸಮಿತಿ ವರದಿ ನೀಡಿದ್ದು ಸರ್ಕಾರ ಈ ವರದಿಗೆ ಒಪ್ಪಿಗೆ ಸೂಚಿಸಿದೆ ಪವರ್ ಗ್ರಿಡ್ ಕಾರ್ಪೊರೇಷನ್ ವಿರುದ್ಧದ ವರ್ಷದ ಹೋರಾಟಕ್ಕೆ ತೀವ್ರ ಹಿನ್ನಡೆಯಾಗಿದೆ ಭಾರತೀಯ ವಿಜ್ಞಾನ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿ ಆರ್ಎಸ್ ಶಿವಕುಮಾರ್ ಆರಾಧ್ಯ ನೇತೃತ್ವದ ಹೈಟೆನ್ಷನ್ ವಿದ್ಯುತ್ ಮಾರ್ಗದ ತಾಂತ್ರಿಕ ಪರಿಶೀಲನಾ ಸಮಿತಿ ನೀಡಿದ ವರದಿ ಪವರ್ ಗ್ರಿಡ್ ಪರವಾಗಿಯೇ ಇದೆ ಕೈಗಾದಿಂದ ಮೈಸೂರಿಗಾಗಿ ಕೊಡಗಿನ ಮೂಲಕ ಕೇರಳದ ಕೊಯಿಕೋಡ್ಗೆ 400 kV ವಿದ್ಯುತ್ ಮಾರ್ಗವನ್ನು ಕೊಂಡೊಯ್ಯುವ ಯೋಜನೆ 2005ರಲ್ಲಿ ಜಾರಿಗೊಂಡು 2007ಕ್ಕೆ ಮುಕ್ತಾಯವಾಗಬೇಕಿತ್ತು ಒಟ್ಟು 210 km ಅಂತರದ ಮಾರ್ಗದ ಪೈಕಿ ಈಗಾಗಲೇ ಕೇರಳದ 92 ಮತ್ತು ಕರ್ನಾಟಕದ 63 km ಸೇರಿದಂತೆ 155 km ಮಾರ್ಗದಲ್ಲಿ ವಿದ್ಯುತ್ ಟವರ್ ಅಳವಡಿಕೆ ಮುಕ್ತಾಯವಾಗಿದೆ ಉಳಿದಿರುವ 54 km ಮಾರ್ಗವು ಕೊಡಗು ಜಿಲ್ಲೆಯ ಶ್ರೀಮಂಗಲ ಬಾಡಗಕ್ಕಾಗಿ 38 km ಭತ್ತದ ಗದ್ದೆ 12 km ಕಾಫಿ ತೋಟಗಳ ಮೂಲಕ ಹಾದು ಹೋಗಬೇಕಾಗಿದೆ ಈ ಪೈಕಿ ವಿರಾಜಪೇಟೆ ಮಡಿಕೇರಿ ಹುಣಸೂರು ತಾಲೂಕು ವ್ಯಾಪ್ತಿಯ 4.5 km ರಕ್ಷಿತಾರಣ್ಯದಲ್ಲಿಯೂ ವಿದ್ಯುತ್ ಟವರ್ ಅಳವಡಿಕೆ ಕಾರ್ಯ ಈಗಾಗಲೇ ಮುಕ್ತಾಯವಾಗಿದೆ ಹೈಟೆನ್ಷನ್ ವಿದ್ಯುತ್ ತಂತಿ ಮಾರ್ಗವನ್ನು ತಮ್ಮ ಜಮೀನಿನ ಮೂಲಕ ಕೊಂಡೊಯ್ಯೋಕೆ ಯಾವುದೇ ಕಾರಣಕ್ಕೂ ಬಿಡಲಾರೆವು ಅಂತ ದಕ್ಷಿಣ ಕೊಡಗಿನ ವ್ಯಾಪ್ತಿಯ 100 ಬೆಳೆಗಾರರು ಪ್ರತಿಭಟನೆ ನಡೆಸಿದರು ಕಾವೇರಿ ಸೇನೆ ಸಂಚಾಲಕ ರವಿಚಂಗಪ್ಪ ಸತತ 2 ತಿಂಗಳ ಕಾಲ ಪ್ರತಿಭಟನಾ ಧರಣಿ ನಡೆಸಿದರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಚೋಡುಮಳ ಶರೀನ್ ಸುಬ್ಬಯ್ಯ ಕೂಡ ಹೈಟೆನ್ಷನ್ ತಂತಿ ಮಾರ್ಗಕ್ಕೆ ವಿರೋಧ ವ್ಯಕ್ತಪಡಿಸುತ್ತಾನೆ ಬಂದಿದ್ರು ಇದೀಗ ಎಲ್ಲರ ಪ್ರತಿಭಟನೆಯು ನೀರಿನಲ್ಲಿ ಮಾಡಿದ ಹೋಮದಂತಾಗಿದ್ದು ರಾಜ್ಯದ ಇಂಧನ ಸಚಿವ ಡಿಕೆ ಶಿವಕುಮಾರ್ ಪರ್ಯಾಯ ಮಾರ್ಗ ಸೂಕ್ತವಲ್ಲ ಅನ್ನೋ ಕಾರಣಕ್ಕಾಗಿ ಉದ್ದೇಶಿತ ಮಾರ್ಗದಲ್ಲಿಯೇ ಹೈಟೆನ್ಷನ್ ತಂತಿ ಮಾರ್ಗವನ್ನು ಅಳವಡಿಸಲಾಗುತ್ತೆ ಅಂದಿದ್ದಾರೆ ಹೀಗಾಗಿ ಗಣೇಶ ಚೌತಿ ಮುಗಿದ ಕೂಡಲೇ ಪವರ್ ಗ್ರಿಡ್ ಕಾರ್ಪೊರೇಷನ್ ವಿದ್ಯುತ್ ಟವರ್ ಅಳವಡಿಕೆ ಕಾರ್ಯ ಮುಂದುವರಿಸಲಿದೆ ಇದರಿಂದಾಗಿ ಗ್ರಾಮಸ್ಥರು ಮತ್ತೆ ಪ್ರತಿಭಟನೆ ನಡೆಸಲಿದ್ದಾರೆ ಹೈಟೆನ್ಷನ್ ವಿದ್ಯುತ್ ಮಾರ್ಗದಿಂದ ಜಮೀನು ಕಳೆದುಕೊಳ್ಳೋ ಭತ್ತದ ಗದ್ದೆಯ ರೈತರಿಗೆ ಈಗ ನೀಡ್ತಾ ಇರೋ ಪರಿಹಾರ ಧನವನ್ನು ಹೆಚ್ಚಿಸಲಾಗುತ್ತೆ ಅಂತ ಸರ್ಕಾರ ಆಕ್ರೋಶಿತ ರೈತರಿಗೆ ಬೆಣ್ಣೆ ಸವರಿದೆ
ಭೂಮಿಯ ತಳಭಾಗದಲ್ಲಿ ಕೊಡಗಿನ ಮೂಲಕ ಕೇರಳಕ್ಕೆ ಪವರ್ ಲೈನ್ ಕೊಂಡೊಯ್ಯುವ ಡಿ ಲೈನ್ ಯೋಜನೆ ಮತ್ತು ಭೂಮಿಯ ಎತ್ತರದಿಂದ ವೈರ್ ಕೊಂಡೊಯ್ಯುವ ಯೋಜನೆಯನ್ನು ಸರ್ಕಾರ ಅವಾಸ್ತವಿಕ ಅಂತ ಒಪ್ಪಿಲ್ಲ. ಈ ವರದಿ ಸರಿಯಿಲ್ಲ, ಇದರ ವಿರುದ್ಧ ನ್ಯಾಯಾಂಗ ಹೋರಾಟ ಕೈಗೊಳ್ತೇವೆ. ಮುಂದಿನ ವಾರ ಸಂಸದರ ನೇತೃತ್ವದಲ್ಲಿ ಸಭೆ ಕರೆಯಲಾಗಿದ್ದು ಹೈಟೆನ್ಷನ್ ವಿರೋಧಿ ಗ್ರಾಮಗಳ ಜನರು ತಮ್ಮ ಅಹವಾಲು ಮಂಡಿಸಲಿದ್ದಾರೆ. ಸರ್ಕಾರ ಇಂಥ ಜನವಿರೋಧಿ ನಿರ್ಣಯ ಕೈಗೊಳ್ಳೋಕೆ ಬಿಡೋದಿಲ್ಲ ಅಂತ ಕಾವೇರಿ ಸೇನೆ ಸಂಚಾಲಕ ರವಿಚಂಗಪ್ಪ ಟಿವಿ ಒನ್ಗೆ ಹೇಳಿಕೆ ನೀಡಿದರು. ಕಾವೇರಿ ಮತ್ತೆ ಈ ಲಕ್ಷ್ಮಣ ತೀರ್ಥದ ಒಡಲಲ್ಲಿ ಈ ಮರಗಳ ಈ 100,000 ಮರಗಳನ್ನ ಕಡಿದ್ರೆ ಮುಂದೆ ಏನಾಗ್ತದೆ ಅಂತ ಹೇಳತಕ್ಕಂತ ಈ ಪರಿಸರ ಹೇಗೆ ಹಾಳಾಗ್ತದೆ ಅಂತ ಹೇಳತಕ್ಕಂಥದ್ದು ನಾವು ಪರಿಶೀಲನೆ ಮಾಡಿ ಈ ಹೋರಾಟವನ್ನು ಕೈಗೊಂಡ್ವಿ. ಇದು 2006 ಪ್ರಾರಂಭವಾಯಿತು. 2006 ನಾವು ಮಾಲ್ದರೆಯಿಂದ ಟೀಶಟ್ಗೇರಿ ಅಂದ್ರೆ 10 ಪಂಚಾಯತ್ ವ್ಯಾಪ್ತಿಗಳಲ್ಲಿ ಪ್ರತಿ ಗ್ರಾಮಗಳು ಕೂಡ ಗ್ರಾಮಸ್ಥರನ್ನ ಒಟ್ಟು ಸೇರಿಸಿ ನಾವು ಜನಜಾಗೃತಿ ಸಭೆಗಳನ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂತ ನಮ್ಮ ಅರುಣ್ ಮಾಚಿನವರು ನಮಗೆ ಸಂಪೂರ್ಣ ಬೆಂಬಲವನ್ನು ನೀಡಿದ್ರು. ನಂತರ ಜನರು ಕೂಡ ಎಲ್ಲಾ ಕಡೆಗಳಲ್ಲಿ ನಮಗೆ ಬೆಂಬಲವನ್ನು ನೀಡ್ತಾ ಬಂದಿದ್ರು. ನಂತರ ಪಾದಯಾತ್ರೆ ಅಂದ್ರೆ ಈ ಲೈನ್ ಎಲ್ಲೆಲ್ಲ ಹೋಗ್ತದೆ ಈ ಮಾಲ್ದರಿಂದ ಕುಟ್ಟದವರೆಗೆ 120 ಕಿಲೋಮೀಟರ್ 3 ನಾವು ಪಾದಯಾತ್ರೆ ಕೂಡ ಮಾಡಿದ್ವಿ. ಈಗ ಟಾಸ್ಕ್ ಫೋರ್ಸ್ ನಮ್ಮ ರಾಜ್ಯದ ಚೇರ್ಮನ್ ಆಗಿರತಕ್ಕಂಥ ಅನಂತ ಆಶೀಶರ್ ಅವರ ಬರಲು ಕೇಳಿ ನಾವು ಗೋಣಿಕೊಪ್ಪದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ಮಾಡಿದ್ವಿ. ನಂತರ ಇದು ಕಾನೂರು ಅಂತ ಹೇಳುವಲ್ಲಿ ಇವರು ಏಕಾಏಕಿ 2009 ಕೆಲಸ ಕಾಮಗಾರಿಯನ್ನು ಪ್ರಾರಂಭಗೊಳಿಸಿದ ಸಂದರ್ಭದಲ್ಲಿ ಇಲ್ಲಿಯ ಮಾಜಿ ಸಚಿವೆ ನಮ್ಮ ಸುಮೋಸನ್, ನಂತರ ಮಾಜಿ ಶಾಸಕರಾದಂತ ಬಸವರಾಜ್ ಅವರು, ನಂತರ ವಿಧಾನ ಪರಿಷತ್ ಸದಸ್ಯರಾಗಿದ್ದಂತ ನಮ್ಮ ಅರುಣಾಚಾರ್ ಅವರು, ನಂತರ ಎಲ್ಲಾ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ತಾಲೂಕ್ ಪಂಚಾಯತ್ ಸದಸ್ಯರುಗಳು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ತಾಲೂಕ್ ಪಂಚಾಯತ್ ಅಧ್ಯಕ್ಷರುಗಳು, ನಂತರ ಈ 10 ಪಂಚಾಯತಿಯಲ್ಲಿ ಬರತಕ್ಕಂಥ ಎಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ಸೇರಿಸಿ ತಾವು ಈ ಇಂದ್ರ ಮಂತ್ರಿಗಳಾಗಿರುವ ಡಿ ಕೆ ಶಿವಕುಮಾರ್ ಅವರನ್ನ ಕಳಿಸಿ ನಮಗೆ ಆಶ್ವಾಸನೆಯನ್ನು ಕೊಟ್ಟು ಅಂದ್ರೆ ಈಗ ಇದಕ್ಕೊಂದು ಸಮಿತಿಯನ್ನು ರೂಪಿಸ್ತೇವೆ, ಸಮಿತಿಯನ್ನು ರೂಪಿಸಿಬಿಟ್ಟು ಈಗ ಇದಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕ್ತೇವೆ ಅಂತೇಳಿ ನಾವು ಕಂಡಿಡಿದ್ದೇವೆ ಅಂತೇಳಿ ನಮ್ಮ ಹತ್ರ ಬಂದು ಕೇಳಿಕೊಂಡ ಮೇರೆಗೆ ನನಗೆ ಹೂವಿನ ಮಾಲೆಯನ್ನು ಹಾಕಿ ನನಗೊಂದು ಹಾಲನ್ನು ಕೊಟ್ಟು ಅವರು ನಮ್ಮ ಮನವೊಲಿಸಿ ಆ ಪ್ರತಿಭಟನೆಯನ್ನು ವಾಪಸ್ ತಗೊಳ್ಳೋಕೆ ಮಾಡಿದ್ರು. ಆಗ ನಾವು ಪತ್ರಿಕೆ ಅವ್ರ ಜೊತೆ ಅವತ್ತು ಮಾತಾಡಿ ಏನ್ ಹೇಳಿದ್ವಿ ಅಂದ್ರೆ ಈ ಪ್ರತಿಭಟನೆ ಹಿಂದೆ ಪಡೆದಿರತಕ್ಕಂಥದ್ದು ತಾತ್ಕಾಲಿಕವಾಗಿ, ಮುಂದೆ ಏನಾದ್ರೂ ಈ ತಜ್ಞರ ಸಮಿತಿ ಏನಾದ್ರೂ ನಮ್ಮ ವಿರುದ್ಧ ಏನಾದ್ರೂ ಹೇಳಿ ಇದು ವರದಿಯನ್ನು ಕೊಟ್ರೆ ನಾವು ಪುನಃ ಈ ಅಹೋರಾತ್ರಿ ಪ್ರತಿಭಟನೆಯನ್ನ ಪ್ರಾರಂಭಿಸ್ತೇವೆ ಅಂತೇಳಿ ಹೇಳಿ ನಾವು ಅವತ್ತು ಪ್ರತಿಭಟನೆಯನ್ನು ವಾಪಸ್ ತಗೊಂಡಿದ್ವಿ 28 ನಂತರ ಮುಖ್ಯಮಂತ್ರಿಗಳಾದಂತ ಮಾನ್ಯ ನಮ್ಮ ಇವರು ಸಿದ್ದರಾಮಯ್ಯ ಅವರು ಅವರ ಮನೆಯಲ್ಲಿ ಒಂದು ಸಭೆಯನ್ನು ಕರೆದು ಇಲ್ಲಿಯ ಕೊಡಗಿನ ಜನಪ್ರತಿನಿಧಿಗಳು, ಇಲ್ಲಿಯ ಅಧಿಕಾರಿಗಳು ಅಂದ್ರೆ ಪೊಲೀಸ್ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು, ನಂತರ ಕಂದಾಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲ ಸೇರಿಬಿಟ್ಟು ಒಂದು ಸಭೆಯನ್ನು ನಡೆಸಿ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಲ್ಲರನ್ನ ಸೇರಿಸಿ ಅವತ್ತು ಏನು ಸಮಿತಿಯನ್ನ ರಚನೆ ಮಾಡಿದ್ರು. ಆದ್ರೆ ಅವರು ಏನ್ ಮಾಡಿದ್ರು ಅಂದ್ರೆ ಸರ್ಕಾರಿ ಸಿಬ್ಬಂದಿಗಳು ಅಂದ್ರೆ ಒಂದು ನಮ್ಮ ಶಿವಕುಮಾರ್ ಆರಾಧ್ಯ ಅವರು ನಮ್ಮ ಇದು ದೇಶದ್ದು ಈ ಪವರ್ ಇದರದ್ದು ಒಂದು ಎಕ್ಸ್ಪರ್ಟ್ ಆಗಿದ್ದಾರೆ. ನಂತರ ಡಾಕ್ಟರ್ ಸುಕುಮಾರನ್ ಅವರು ಆಣೆಯ ತಜ್ಞರಾಗಿರ್ತಾರೆ. ನಂತರ ಇವರು ಅಜಯ್ ಮಿಶ್ರಾ ಅವರು, ಅವರು ಅರಣ್ಯ ಅಧಿಕಾರಿಗಳು, ಇವರು 3 ಜನರನ್ನು ಸೇರಿಸಿ ಒಂದು ಸಮಿತಿಯನ್ನು ಮಾಡಿದ್ರು. ಅವರು ಸರ್ಕಾರಿ ಸಿಬ್ಬಂದಿಗಳು, ಅವರು ಸರ್ಕಾರದ ಪರವಾಗಿ ಇತರನ್ನು ನಮಗೆ ಅವತ್ತೇ ಗೊತ್ತಿತ್ತು. ನಾವೊಬ್ರು ಈ ವಿದ್ಯುಚ್ಛಕ್ತಿಯ ಪರಿಣಿತರೊಬ್ರು ಶಂಕರ್ ಶರ್ಮಾ ಅಂತ ಅವರು ಮೈಸೂರಿನಲ್ಲಿ ನಡೆಸಿದ್ದಾರೆ, ಅವರನ್ನ ಸೇರಿಸ್ಕೊಳ್ಳಿ ಅಂತ ಹೇಳ್ತಕ್ಕಂತ ಹೇಳುವಾಗ ಅವರು ಸಾರ್ವಜನಿಕರ ಇವ್ರನ್ನ ಯಾರು ಸೇರಿಸ್ಕೊಳ್ಳೋಗಿಲ್ಲ, ಸಿವಿಲ್ ಅವ್ರನ್ನ ನಾವು ಏನಿದ್ರು ಸರ್ಕಾರಿ ಸಿಬ್ಬಂದಿಗಳನ್ನ ಸೇರಿಸ್ಕೊಳ್ಬೇಕು ಅಂತೇಳಿ ಆ ಸಮಿತಿಯನ್ನು ಮಾಡಿದ್ರು. ನಮಗೆ ಅವತ್ತೇ ಗೊತ್ತಿದ್ವಿ ಈ ಸಮಿತಿಯ ವರದಿ ನಮ್ಮ ವಿರುದ್ಧ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದೇ ರೀತಿ ಅವರು ಕೊಟ್ಟಿದ್ದಾರೆ. ನಾವೀಗ ಏನು ಅವತ್ತು ಮಾತಾಡಿದೀವಿ, ಈ ಹೋರಾಟ ಏನು ತಾತ್ಕಾಲಿಕವಾಗಿ ಹಿಂದೆ ಪಡೆದಿದ್ದೀವಿ ಅಂತ ಅಹೋರಾತ್ರಿ ಪ್ರತಿಭಟನೆಯನ್ನ, ಈಗ ಇನ್ನೊಂದು ವಾರದಲ್ಲಿ ನಾವೀಗ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತೆ ಇಲ್ಲಿಯ ವಿರಾಜಪೇಟೆ ತಾಲೂಕಿನ ಎಲ್ಲ ಸಾರ್ವಜನಿಕರನ್ನ ಮಾತಾಡಿಸಿ ಒಂದು ಜನಜಾಗೃತಿ ಸಭೆಯನ್ನು ಇನ್ನೊಂದು ವಾರದಲ್ಲಿ ಮಾಡಿಬಿಟ್ಟು ನಾವೀಗ ಅಹೋರಾತ್ರಿ ಪ್ರತಿಭಟನೆ ನಂತರ ಉಗ್ರ ಹೋರಾಟವನ್ನು ಹೇಗೆ ಮಾಡಬೇಕು ಅಂತೇಳಿ ನಾವು ಈ ಹೋರಾಟನ ರೂಪಿಸಲಿಕ್ಕೆ ಬಹಳ
ಶೀಘ್ರವಾಗಿ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಮುರಿದುಕೊಂಡೇ ಬಂದಿದ್ದಾರೆ, ನಮ್ಮ ರೈತರನ್ನ ಕೂಡ ಕತ್ಲಲ್ಲಿ ಇಟ್ಟು ಎಷ್ಟು ವರ್ಷ ದಬ್ಬಾಳಿಕೆಯನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಹೋರಾಟ ಇರ್ತದೆ, ಅವ್ರು ಏನ್ ದಬ್ಬಾಳಿಕೆ ಮಾಡ್ತಾರೆ ಅದೇ ರೀತಿ ಹೋರಾಟ ದಬ್ಬಾಳಿಕೆ ನಾವು ಕೂಡ ಮಾಡ್ತೇವೆ. ಅವ್ರು ಏನಾದ್ರು ಕೆಲಸವನ್ನು ಪ್ರಾರಂಭಿಸಿದ್ರೆ ಇದು ಈ ಹೋರಾಟ ಉಗ್ರ ಸ್ವರೂಪ ತಾಳ್ತದೆ. ಈ ಯೋಜನೆ ಜಾರಿಯಾದಲ್ಲಿ ವಿದ್ಯುತ್ ಸಮಸ್ಯೆ ಪರಿಹಾರವಾಗಲಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಹೈಟೆನ್ಷನ್ ವಿದ್ಯುತ್ ಮಾರ್ಗದಿಂದ ಮಾರ್ಗ ಹಾದು ಹೋಗುವ ಗ್ರಾಮ ವ್ಯಾಪ್ತಿಯ ಸಾವಿರಾರು ಜನತೆಗೆ ಆರೋಗ್ಯ ಸಮಸ್ಯೆ ಕಾಡಲಿದೆ. ಭೂಮಿ ಕಳೆದುಕೊಂಡು ಜನ ಅತಂತ್ರರಾಗಲಿದ್ದಾರೆ ಎಂಬ ಆತಂಕ ಪರಿಸರವಾದಿಗಳದ್ದು. ಮಳೆಯ ನಡುವೆ ಹೈಟೆನ್ಷನ್ ಕೊಡಗಿನಲ್ಲಿ ಹೈ ಟೆನ್ಷನ್ ಉಂಟು ಮಾಡಿದೆ. ಟಿವಿ ಒನ್ ಸ್ಪೆಷಲ್ ರಿಪೋರ್ಟ್, ಅನಿಲ್ ಹೆಚ್ಟಿ. ಸೋಮವಾರಪೇಟೆ ಸಮೀಪದ ದೊಡ್ಡಮಳ್ತೆ ಗ್ರಾಮದ ಇತಿಹಾಸ ಪ್ರಸಿದ್ಧ ಹೊನ್ನಮ್ಮನ ಕೆರೆಯಲ್ಲಿ ಗೌರಿ ಹಬ್ಬದ ಅಂಗವಾಗಿ ಮುತ್ತೈದೆಯರು ನೂತನ ವಧುವರರು ಬಾಗಿನ ಅರ್ಪಿಸಿ ಹರಕೆ ಸಲ್ಲಿಸಿದರು. ಸಂಸದ ಪ್ರತಾಪ್ ಸಿಂಹ, ಶಾಸಕ ಅಪ್ಪಚ್ಚು ರಂಜನ್ ಮತ್ತಿತರ ಪ್ರಮುಖರು ಹೊನ್ನಮ್ಮ ಕೆರೆಗೆ ಬಾಗಿನ ಅರ್ಪಿಸಿದರು. ಸೋಮವಾರಪೇಟೆ ಸಮೀಪದ ದೊಡ್ಡಮಳ್ತೆ ಗ್ರಾಮದ ಇತಿಹಾಸ ಪ್ರಸಿದ್ಧ ಹೊನ್ನಮ್ಮನ ಕೆರೆಗೆ ಗೌರಿ ಹಬ್ಬದಂದು ನೆರೆದಿದ್ದ ಸಹಸ್ರಾರು ಭಕ್ತಾದಿಗಳು ಬಾಗಿನ ಅರ್ಪಿಸಿದರು. ಕೊಡಗು ಸೇರಿದಂತೆ ನೆರೆಯ ಜಿಲ್ಲೆಗಳಿಂದಲೂ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಹೊನ್ನಮ್ಮ ಕೆರೆಗೆ ಬಾಗಿನ ಅರ್ಪಿಸುವುದರ ಮೂಲಕ ಹರಕೆಯನ್ನು ಸಮರ್ಪಿಸಿದರು. ಗೌರಿ ಹಬ್ಬದಂದು ಹೊನ್ನಮ್ಮನ ಕ್ಷೇತ್ರದಲ್ಲಿ ಬಾಗಿನ ಅರ್ಪಣೆಯ ಸಂಪ್ರದಾಯ ಶತಮಾನಗಳಿಂದಲೂ ಆಚರಿಸಿಕೊಂಡು ಬರಲಾಗುತ್ತಿದೆ. ಮುತ್ತೈದೆಯರು, ನವ ವಧುವರರು ಕ್ಷೇತ್ರದಲ್ಲಿ ಬಾಗಿನ ಸಲ್ಲಿಸಿದರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಅನ್ನೋ ನಂಬಿಕೆ ಇದೆ. ಕೆರೆಯ ಪಕ್ಕದಲ್ಲೇ ನಿರ್ಮಿಸಿರುವ ಶ್ರೀ ಹೊನ್ನಮ್ಮ ತಾಯಿ ದೇವಾಲಯ, ಬಸವೇಶ್ವರ ಹಾಗೂ ಗಣಪತಿ ದೇವಾಲಯದಲ್ಲಿ ಅರ್ಚಕ ವೀರಯ್ಯ ಹಿರೇಮಠ್ ನೇತೃತ್ವದಲ್ಲಿ ಬೆಳಗ್ಗಿನಿಂದ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ನಂತರ ಬಾಗಿನವನ್ನ ಹೊನ್ನಮ್ಮ ದೇವಿಯ ದೇವಾಲಯದ ಎದುರಿನ ಬಂಗಾರದ ಕಲ್ಲಿನ ಕಟ್ಟಿಯ ಮೇಲಿಟ್ಟು ಪೂಜೆ ಸಲ್ಲಿಸಿದ ನಂತರ ಭಕ್ತರು ಬಾಗಿನವನ್ನ ಕೆರೆಗೆ ಅರ್ಪಿಸಿದರು. ಸಂಸದ ಪ್ರತಾಪ್ ಸಿಂಹ, ಶಾಸಕ ಅಪ್ಪಚ್ಚು ರಂಜನ್ ಬಾಗಿನ ಅರ್ಪಿಸಿದರು. ಇದೇ ಸಂದರ್ಭ ಸಂಸದ ಪ್ರತಾಪ್ ಸಿಂಹ ಮಾತನಾಡಿ, ಚುನಾವಣೆಯ ಬಳಿಕ ಶನಿವಾರ ಸಂತೆ ವ್ಯಾಪ್ತಿಗೆ ಅಧಿವೇಶನದ ಕಾರಣ ಭೇಟಿ ನೀಡಲು ಸಾಧ್ಯವಾಗಲಿಲ್ಲ. ಆದರೆ ಹೊನ್ನಮ್ಮನ ಕ್ಷೇತ್ರದಲ್ಲಿ ಬಾಗಿನ ಅರ್ಪಿಸುವ ಶುಭ ಸಂದರ್ಭದಲ್ಲಿ ಇಲ್ಲಿಗೆ ಭೇಟಿ ನೀಡಿರುವುದು ಸಂತಸ ತಂದಿದೆ ಎಂದರು. ಈಗ ಸ್ವಲ್ಪ ದಿನಗಳ ಹಿಂದೆ ಕಾವೇರಿಗೆ ಬಾಗಿನ ಅರ್ಪಿಸುವಂಥ ಒಂದು ಅವಕಾಶ ಬಂದಿತ್ತು. ಆದರೆ ನಾನು ಸಂಸತ್ತಿನ ಅಧಿವೇಶನದಲ್ಲಿ ಇದ್ದ ಕಾರಣ ನನಗೆ ಬರಲಿಕ್ಕಾಗಲಿಲ್ಲ. ಆದರೆ ಈ ಸಾರಿ ನನಗೆ ನಾನು ಗೆದ್ದು ಹೋದ ನಂತರ ಶನಿವಾರ ಸಂತೆ ಈ ಭಾಗಕ್ಕೆ ಬರಲಿಕ್ಕಾಗಿರಲಿಲ್ಲ. ಈ ಬಾಗಿನ ಅರ್ಪಿಸುವಂಥ ಒಂದು ಸಂದರ್ಭವನ್ನು ಸದುಪಯೋಗಪಡಿಸಿಕೊಂಡು ನಾನು ಇಲ್ಲಿ ಜನರ ಜೊತೆ ಬೆರೀಲಿಕ್ಕೆ ಇಲ್ಲಿ ಬಂದಿದ್ದೀನಿ. ಸಾಮಾನ್ಯವಾಗಿ ಹಳ್ಳಕಳ್ಳಗಳು ತುಂಬಿ ಹರಿದರೆ, ಕೆರೆಗಳು ತುಂಬಿದರೆ ನಾಡು ಸುಭಿಕ್ಷೆ ಆಗಿರುತ್ತೆ ಅನ್ನೋದೊಂದು ನಮ್ಮ ಭಾವನೆ. ಇಲ್ಲಿನ ಜನರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ. ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ, ಗ್ರಾಮಸ್ಥರ ಬಹುಕಾಲದ ಬೇಡಿಕೆಯಾದ ಹೊನ್ನಮ್ಮನ ಕ್ಷೇತ್ರಕ್ಕೆ ಹೈಮಾಸ್ಟ್ ದೀಪ ಅಳವಡಿಕೆಗೆ ಹಣ ಮಂಜೂರಾಗಿದ್ದು ಆದಷ್ಟು ಶೀಘ್ರ ಹೈಮಾಸ್ಟ್ ದೀಪ ಅಳವಡಿಸಲಾಗುವುದು. ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ಇಲಾಖೆಯಿಂದ ಹೊನ್ನಮ್ಮನ ಕೆರೆ ಅಭಿವೃದ್ಧಿಗೆ 2,60,00,000 ರೂಪಾಯಿಗಳ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಸಂಸದರ ಸಹಕಾರದೊಂದಿಗೆ ಆದಷ್ಟು ಬೇಗ ಹಣ ಮಂಜೂರಾತಿಗೆ ಪ್ರಯತ್ನಿಸಲಾಗುವುದು ಅಂತ ಶಾಸಕ ರಂಜನ್ ಹೇಳಿದರು. ಇವರು ಹಲವಾರು ವರ್ಷಗಳಿಂದ ಐಮಾಸ್ ಲೈಟ್ ಬೇಕು ಬೇಕು ಅಂತ ಹೇಳಿ ಬೇಡಿಕೆ ನೆಟ್ಟಿದ್ರು. ಐಮಾಸ್ ಲೈಟನ್ನು ಕೂಡ ಮಂಜೂರಾತಿ ಮಾಡಿದ್ದೇವೆ, ಆದಷ್ಟು ಬೇಗನೆ ಫಿಕ್ಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಈಗಾಗಲೇ ನಮ್ಮ ಟೂರಿಸಮ್ ಡೆವಲಪ್ಮೆಂಟಿಂದ ಸ್ಟೇಟ್ ಸೆಕ್ಟರಿಂದ 2,60,00,000 ರೂಪಾಯಿಯ ಒಂದು ಪ್ರಪೋಸಲನ್ನು ರೆಡಿ ಮಾಡಿದ್ದಾರೆ. ಆ ಪ್ರಪೋಸಲನ್ನು ಕೂಡ ಆದಷ್ಟು ಬೇಗನೆ ನಾನು ಎಂ ಪಿ ಅವರೆಲ್ಲ ಸೇರಿ ಅದನ್ನು ಮಂಜೂರಾತಿ ಮಾಡುವಂಥ ವ್ಯವಸ್ಥೆ ಮಾಡಿ ಇನ್ನೂ ಅಭಿವೃದ್ಧಿಪಡಿಸುವಂಥ ಚಿಂತನೆಯನ್ನು ಮಾಡ್ತೇವೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಎಸ್ ಜಿ ಮೇದಪ್ಪ, ಸುಮರ್ಪೇಟೆ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿ ಶಿವಣ್ಣ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಕೆಪಿ ಚಂದ್ರಕಲಾ,
ಜಿಲ್ಲಾ ಪಂಚಾಯಿತಿ ಸದಸ್ಯೆ ಎನ್ಎಸ್ ಗೀತಾ, ತಾಲೂಕು ಪಂಚಾಯಿತಿ ಸದಸ್ಯ ಎಚ್ಆರ್ ಸುರೇಶ್, ದೊಡ್ಡಮಳ್ತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಯಮುನಾ, ಉಪಾಧ್ಯಕ್ಷ ವಸಂತ್ ಕುಮಾರ್, ಸ್ವರ್ಣಗೌರಿ ಹೊನ್ನಮ್ಮ ದೇವಾಲಯ ಸಮಿತಿ ಅಧ್ಯಕ್ಷ ಚಿನ್ನಪ್ಪ, ಕಾರ್ಯದರ್ಶಿ ವೀರೇಶ್ ಬಾಗಿನ ಅರ್ಪಣೆ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು. ಟಿವಿ ವಾ ನ್ಯೂಸ್, ಸೋಮವಾರಪೇಟೆ. ಕೊಡಗಿನ ಪ್ರತಿಯೊಬ್ಬರು ಬ್ಯಾಂಕ್ ಖಾತೆ ತೆರೆದು ಪ್ರಧಾನಮಂತ್ರಿಯವರ ಜನಧನ ಯೋಜನೆಯ ಲಾಭ ಪಡೆದುಕೊಳ್ಳುವಂತೆ ಸಂಸತ್ ಸದಸ್ಯ ಪ್ರತಾಪ್ ಸಿಂಹ ಕರೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ 8 ದಿನಗಳಲ್ಲಿಯೇ ವಿವಿಧ ಬ್ಯಾಂಕ್ಗಳಲ್ಲಿ 20,000 ನೂತನ ಖಾತೆಗಳು ತೆರೆಯಲ್ಪಟ್ಟಿರುವುದು ಪ್ರಶಂಸನೀಯ ಎಂದು ಸಂಸದರು ಶ್ಲಾಘಿಸಿದ್ದಾರೆ. ಮಡಿಕೇರಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಜನಧನ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಸಂಸತ್ ಸದಸ್ಯ ಪ್ರತಾಪ್ ಸಿಂಹ, ಜಿಲ್ಲೆಯ ಪ್ರತಿ ಕುಟುಂಬವು ಬ್ಯಾಂಕ್ ಖಾತೆ ತೆರೆಯಬೇಕು. ಈ ರೀತಿ ಬ್ಯಾಂಕ್ ಖಾತೆ ತೆರೆದ ಕುಟುಂಬಕ್ಕೆ ಖಾತೆ ತೆರೆದ 6 ತಿಂಗಳ ನಂತರ ಬಡವರಿಗೆ 5,000 ಸಹಾಯಧನ, ಹಾಗೆಯೇ ಕಾಲಕಾಲಕ್ಕೆ ಮರುಪಾವತಿ ಮಾಡಿದರೆ 15,000 ರೂಪಾಯಿವರೆಗೆ ಹಣ ಹೆಚ್ಚಾಗಲಿದ್ದು ಜೀವನ ನಿರ್ವಹಣೆಗೆ ಉಪಯೋಗವಾಗಲಿದೆ ಎಂದು ಹೇಳಿದರು. 1,00,000 ರೂಪಾಯಿವರೆಗೆ ಅಪಘಾತ ವಿಮಾ ಸೌಲಭ್ಯ ಕೂಡ ಈ ಯೋಜನೆಯಡಿ ದೊರೆಯಲಿದೆ ಎಂದು ಪ್ರತಾಪ್ ಸಿಂಹ ತಿಳಿಸಿದರು. ದೇಶದ 125 ಕೋಟಿ ಜನರಲ್ಲಿ ಇನ್ನು ಶೇಕಡ 42% ಬ್ಯಾಂಕ್ ಖಾತೆಯನ್ನ ಹೊಂದಿಲ್ಲ. ಇದನ್ನು ಅರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನಧನ ಕಾರ್ಯಕ್ರಮದ ಮೂಲಕ ಹಲವು ಸೌಲಭ್ಯಗಳನ್ನು ಸೇರ್ಪಡೆ ಮಾಡಿ ಆರ್ಥಿಕ ಸೇರ್ಪಡೆಗೆ ಕಾರ್ಯಕ್ರಮ ರೂಪಿಸಿದ್ದಾರೆ. ಈ ಸೌಲಭ್ಯವನ್ನು ಪಡೆದುಕೊಳ್ಳುವಂತೆ ಸಂಸದರು ಕರೆ ನೀಡಿದರು. ಇವತ್ತು ನಮ್ಮ ದೇಶದಲ್ಲಿ 130 ಕೋಟಿ ಜನಸಂಖ್ಯೆ ಇದೆ. ಮಾತಾಡ್ತಾ ಉಡುಪ ಅವರು ಕೂಡ ಹೇಳಿದರು, ನಮ್ಮಲ್ಲಿ ಎಲ್ಲ ಕೈಯಲ್ಲಿ ಮೊಬೈಲ್ ಫೋನ್ ಇದೆ, ಆದ್ರೆ ಬ್ಯಾಂಕ್ ಅಕೌಂಟ್ಸ್ ಬಹಳ ಜನಕ್ಕೆ ಇಲ್ಲ. ಹೌದು, ಈ ದೇಶದ ಸರಿಸುಮಾರು 42% ಜನ ಬಳಿ ಬ್ಯಾಂಕ್ ಅಕೌಂಟೇ ಇಲ್ಲ. ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಡಿ ಪ್ರತಿ ಒಂದು ಕುಟುಂಬಕ್ಕೂ ಒಂದು ಬ್ಯಾಂಕ್ ಅಕೌಂಟ್ ಬೇಕು ಅನ್ನೋದನ್ನ ಉದ್ದೇಶವನ್ನ ಗುರಿಯನ್ನ ನರೇಂದ್ರ ಮೋದಿ ಅವರು ಇಟ್ಕೊಂಡಿದ್ದಾರೆ. ಈ ಬ್ಯಾಂಕ್ ಅಕೌಂಟ್ ಮಾಡಿದ ಒಂದು ಲಾಭ ಏನಂತಂದ್ರೆ, ಇದನ್ನು ನಾವು ದೊಡ್ಡ ಅಭಿಯಾನದ ರೀತಿಯಲ್ಲಿ ಇವರು ಮಾಡಬೇಕಾಗಿದೆ. ಯಾಕಂತಂದ್ರೆ ಇದರಲ್ಲಿ ನೀವು ಒಂದು ಬ್ಯಾಂಕ್ ಖಾತೆಯನ್ನು ತೆರೆದ್ರೆ ಇನ್ನು ಸರಿಸುಮಾರು 6 ತಿಂಗಳ ನಂತರ ನಿಮಗೆ 5,000 ರೂಪಾಯಿ ಓವರ್ ಡ್ರಾಫ್ಟ್ ಸಿಗುತ್ತೆ. ಆಗ ನಿಮ್ಮ ಖಾತೆಯಲ್ಲಿ ಹಣ ಇದ್ದರೂ ಕೂಡ ನೀವು 5,000 ರೂಪಾಯಿನ ಡ್ರಾ ಮಾಡ್ಕೊಳ್ಬಹುದು. ಅದನ್ನು ಸರಿಯಾದ ಸಂದರ್ಭಕ್ಕೆ ಕಾಲಕಾಲಕ್ಕೆ ನೀವು ಮರುಪಾವತಿಯನ್ನು ಮಾಡ್ತಾ ಹೋದ್ರೆ ಅದರ ಪ್ರಮಾಣ 15,000 ರೂಪಾಯಿ ಹೆಚ್ಚಾಗುತ್ತೆ. ಅಧ್ಯಕ್ಷೆ ಶರಣ್ ಸುಬ್ಬಯ್ಯ ಮಾತನಾಡಿ, ಜಿಲ್ಲೆಯ 98 ಗ್ರಾಮ ಪಂಚಾಯತ್ಗಳ ಪೈಕಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಖಾತೆಗಳನ್ನು ತೆರೆಯಬೇಕೆಂದು ಕರೆ ನೀಡಿದರು. ಹಾಗೆ ಎಲ್ಲ ತಾಲೂಕಿನ ಮಹಿಳೆಯರಿಗೆ ಆದ್ಯತೆ ಕೊಡಿ ಅಂತ ಹೇಳ್ತಾ ಈಗಾಗಲೇ ಕಾರ್ಯಕ್ರಮವನ್ನ ಮೋದಿಯವರೇ ಯೋಜನೆ ಮಾಡಿದ್ದಾರೆ. ಆದ್ರೆ ಅದು ಗ್ರಾಮ ಮಟ್ಟಕ್ಕೆ ತಲುಪಬೇಕು ಅನ್ನೋದೇ ನಮ್ಮ ಸಂಸದ ಮತ್ತೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿರ್ತದೆ. ಕಾರ್ಪೊರೇಷನ್ ಬ್ಯಾಂಕ್ ಮೈಸೂರು ವಲಯ ಕಚೇರಿಯ ಉಪ ಮಹಾಪ್ರಬಂಧಕ ನಾಗರಾಜು ಉಡುಪ ಮಾಹಿತಿ ನೀಡಿ, ಕೊಡಗಿನಲ್ಲಿ ವಿವಿಧ ರಾಷ್ಟ್ರೀಕೃತ ಬ್ಯಾಂಕ್ಗಳ 162 ಶಾಖೆಗಳಿದ್ದು ಆಗಸ್ಟ್ 15ರ ನಂತರ ಸುಮಾರು 20,000 ಹೆಚ್ಚು ಮಂದಿ ಬ್ಯಾಂಕ್ ಖಾತೆಗೆ ಸೇರ್ಪಡೆಯಾಗಿದ್ದಾರೆ ಅಂತ ತಿಳಿಸಿದ್ರು. ದೇಶದಾದ್ಯಂತ 1 ಕೋಟಿ ಖಾತೆಗಳನ್ನು ಹೊಸ ಖಾತೆಗಳನ್ನು ತೆರೆದು ಪ್ರಧಾನಮಂತ್ರಿ ಗೌರವ ಸೂಚಕವಾಗಿ ನಾವು ಇಲ್ಲಿನ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಹಾಕಿಕೊಂಡಿದೆ. ಅದರಂತೆ ದೇಶದ ಉದ್ಯೋಗದಲ್ಲಿರುವ ಎಲ್ಲಾ ಬ್ಯಾಂಕ್ಗಳು ಸಹ ಈಗಾಗಲೇ ಕಳೆದ 8 ವರ್ಷಗಳಿಂದ ಖಾತೆಗಳನ್ನು ಯಾರಾದರೂ ಕುಟುಂಬದಲ್ಲಿ ಖಾತೆ ಇಲ್ಲವೋ ಅವರ ಖಾತೆಯನ್ನು ತೆರೆದು ದಾಖಲೆ 1 ಕೋಟಿಗಿಂತ ಹೆಚ್ಚು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಅಲ್ಲರಂಡ ಬೀನಬುಳ್ಳಮ್ಮ, ನಗರಸಭೆ ಅಧ್ಯಕ್ಷೆ ಜುಲೇಕಾಬಿ, ಜಿಲ್ಲಾ ಪಂಚಾಯಿತಿ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಮಣಿನಂಜಪ್ಪ, ಸದಸ್ಯರಾದ ಶಾಂತಿಯಂಡ ರವಿಕುಶಾಲಪ್ಪ, ಹೆಚ್ಚುವರಿ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಶ್ರೀನಿವಾಸ ರಾವ್,
ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಅರುಣಾಚಲ ಶರ್ಮಾ, ಲೀಡ್ ಬ್ಯಾಂಕ್ ತರಬೇತಿ ವಿಭಾಗದ ನಿರ್ದೇಶಕ ಶಿವಶಂಕರ್ ಹಾಜರಿದ್ರು. ಟಿವಿ ಒನ್ ನ್ಯೂಸ್, ಮಡಿಕೇರಿ. ಚಿಕ್ಕ ಅಳುವಾರದಲ್ಲಿರುವ ಮಂಗಳೂರು ವಿವಿಯ ಸ್ನಾತಕೋತ್ತರ ಕೇಂದ್ರವನ್ನು 15 ವರ್ಷಗಳಲ್ಲಿ ಸ್ವತಂತ್ರವಾಗಿ ಸಮಗ್ರ ಅಭಿವೃದ್ಧಿಪಡಿಸಲಾಗುತ್ತದೆ. ಭಾರತದ ವೀರಸೇನಾನಿ ಕೊಡಗಿನ ಹೆಮ್ಮೆಯ ಪುತ್ರ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹೆಸರಿನ ವಿಶ್ವವಿದ್ಯಾಲಯವಾಗಿ ಇದನ್ನು ಮಾರ್ಪಡಿಸಲು ಚಿಂತನೆ ಇದೆ ಎಂದು ಮಂಗಳೂರು ವಿವಿ ಕುಲಪತಿ ಪ್ರೊಫೆಸರ್ ಕೆ ಭೈರಪ್ಪ ಹೇಳಿದ್ದಾರೆ. ಚಿಕ್ಕಳುವಾರದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ಮಂಗಳೂರು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರವನ್ನು ಮುಂದಿನ 15 ವರ್ಷಗಳಲ್ಲಿ ಸ್ವತಂತ್ರವಾಗಿ ಅಭಿವೃದ್ಧಿಪಡಿಸಿ ಈ ದೇಶ ಕಂಡ ವೀರ ಸೇನಾನಿ ಕೊಡಗಿನ ಹೆಮ್ಮೆಯ ಪುತ್ರ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವಿಶ್ವವಿದ್ಯಾಲಯವಾಗಿ ಮಾರ್ಪಡಿಸಲು ಚಿಂತನೆ ಹೊಂದಲಾಗಿದೆ ಅಂತ ಮಂಗಳೂರು ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಕೆ ಭೈರಪ್ಪ ಹೇಳಿದರು. ಕುಶಾಲನಗರ ಸಮೀಪದ ಚಿಕ್ಕಳುವಾರದ ಸ್ನಾತಕೋತ್ತರ ಕೇಂದ್ರದ ಆವರಣದಲ್ಲಿ ನೂತನವಾಗಿ ಅನುಷ್ಠಾನಗೊಳಿಸಿದ ಎಂಕಾಂ ಮತ್ತು ಎಂಎಸ್ಡಬ್ಲ್ಯೂ ಸ್ನಾತಕೋತ್ತರ ವಾಣಿಜ್ಯ ವಿಭಾಗವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಚಿಕ್ಕಳುವಾರದ ಸ್ನಾತಕೋತ್ತರ ಕೇಂದ್ರದ ಪರಿಸರ ದೇಶದಲ್ಲಿಯೇ ನಿಸರ್ಗದ ತಾಣವಾಗಿದೆ. ಈ ಕೇಂದ್ರವನ್ನು ಮಾನವ ಸಂಪನ್ಮೂಲ ಸಚಿವಾಲಯ ಹಾಗೂ ರಾಜ್ಯ ಸರ್ಕಾರದ ಸಹಯೋಗ ಪಡೆದು ಸುಮಾರು 150 ಕೋಟಿ ವೆಚ್ಚದಲ್ಲಿ ಇಡೀ ದೇಶದಲ್ಲಿಯೇ ಮಾದರಿಯಾದ ಎಫ್ಎಂಸಿ ವಿಶ್ವವಿದ್ಯಾಲಯವನ್ನಾಗಿ ಮಾರ್ಪಡಿಸುವ ಇರಾದೆಯನ್ನ ಕುಲಪತಿಗಳು ವ್ಯಕ್ತಪಡಿಸಿದರು. 15 ವರ್ಷಗಳ ಹೊತ್ತಿಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅನ್ನುವ ಒಂದು ಹೆಸರಿನಲ್ಲಿ ವಿಶ್ವವಿದ್ಯಾನಿಲಯವಾಗಿ ಬೆಳೆಯಬೇಕು ಅನ್ನೋದೇ ನನ್ನ ಗುರಿ. ಹಾಗಾಗಿ ಈ ಸಣ್ಣ ಪುಟ್ಟ ಒಂದು ಫೆಸಿಲಿಟೀಸ್ನ ನಾನು ಈಗ ತಕ್ಷಣದ ಒಂದು ಟೆಂಪ್ರರಿ ತಾತ್ಕಾಲಿಕ ಫೆಸಿಲಿಟೀಸ್ ನಾನು ಡೆವಲಪ್ ಮಾಡ್ತಾ ಇಲ್ಲ. ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಪ್ರತಿಯೊಂದನ್ನು ಸಹ ಆರ್ಕಿಟೆಕ್ಟ್ಸ್ ಇಂಜಿನಿಯರ್ಸ್ ಇವರಿಗೆಲ್ಲ ಕನ್ಸಲ್ಟ್ ಮಾಡಿ ಮತ್ತು ಎಕ್ಸ್ಪರ್ಟ್ಸ್ ಅಕಾಡೆಮಿಕ್ ಎಕ್ಸ್ಪರ್ಟ್ಸ್ ಅವ್ರಿಗೆಲ್ಲ ಕನ್ಸಲ್ಟ್ ಮಾಡಿ ಈ ಲೇಔಟನ್ನು ಕ್ಯಾಂಪಸ್ ಲೇಔಟನ್ನು ನಾನು ತಯಾರಿ ಮಾಡಿ MHRDಗೆ ಮಿನಿಸ್ಟ್ರಿ ಗೌರ್ಮೆಂಟ್ ಆಫ್ ಇಂಡಿಯಾದವರಿಗೆ ಕೊಡ್ತಿದ್ದೇನೆ ಹಾಗೂ ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಕೊಟ್ಟು ಒಂದು ವಿಶೇಷ ಧನ ಸಹಾಯವನ್ನು ಅವರಿಂದ ಪಡೆದು ಈ ಒಂದು ಕೇಂದ್ರವನ್ನು ತುಂಬ ಒಂದು ನಮ್ಮ ರಾಜ್ಯದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕೊಡಗು ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಬಿಆರ್ ನಾಗೇಂದ್ರ ಪ್ರಸಾದ್ ಮಾತನಾಡಿ, ಕೊಡಗು ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಕೋರ್ಸ್ ಅನ್ನು ಮಂಗಳೂರು ವಿಶ್ವವಿದ್ಯಾಲಯ ವತಿಯಿಂದ ಆರಂಭಿಸಬೇಕಿದೆ ಎಂದು ಕುಲಪತಿಗಳಲ್ಲಿ ಮನವಿ ಮಾಡಿದರಲ್ಲದೆ, ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಗುರಿಯನ್ನ ಮುಂದಿಟ್ಟು ಅದನ್ನ ಬೆನ್ನೆತ್ತಿ ತಮ್ಮ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಆ ಟೂರಿಸಂ ಕೋರ್ಸ್ ಸಹ ಈಗ ಮಡಿಕೇರಿಯಲ್ಲೂ ಸಹ ಕಾಲೇಜಲ್ಲಿ ನಡೀತಾ ಇದೆ, FMC ಕಾಲೇಜಲ್ಲಿ. ಬಟ್ ಇಲ್ಲಿ ನಮ್ಮ ಈ ಯೂನಿವರ್ಸಿಟಿ ಮೂಲಕ ಸ್ಟಾರ್ಟ್ ಮಾಡಿದ್ರೆ ತುಂಬ ಅತ್ಯುತ್ತಮವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಏನಂತಂದ್ರೆ, ಈಗ ಕೊಡಗಿನಲ್ಲೇ ನಾನು ಎಕ್ಸಾಂಪಲ್ ಕೊಡೋದು ಅಂತಂದ್ರೆ, ಪ್ರತಿ ಈ ವಾರ ಒಂದು 20-25 ಸಾವಿರ ಜನ ಅಂದ್ರೆ ಏನು ಟೂರಿಸ್ಟ್ ಇನ್ಫ್ಲೋ ಇದೆ. ಮಂಗಳೂರು ವಿಶ್ವವಿದ್ಯಾಲಯ ಕುಲಸಚಿವ ಪ್ರೊಫೆಸರ್ YP ಎಡಪಡಿತ್ತಾಯ ಮಾತನಾಡಿ, ಸ್ನಾತಕೋತ್ತರ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು, ಶ್ರದ್ಧೆ, ಸಮಯ ಪಾಲನೆ ಮತ್ತು ಏಕಾಗ್ರತೆಯನ್ನು ಅಳವಡಿಸಿಕೊಂಡು ಹೆಚ್ಚಿನ ಅಧ್ಯಯನ ನಡೆಸಬೇಕು. ತಮ್ಮಲ್ಲಿನ ಸಂಕೋಚಗಳನ್ನು ಬದಿಗೊತ್ತಿ ಕಲಿಕೆಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕೆಂದರು. ವಿಶ್ವವಿದ್ಯಾಲಯ ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಪ್ರೊಫೆಸರ್ ಮುಸ್ತಿಯಾರಿ ಬೇಗಂ, ವಾಣಿಜ್ಯ ವಿಭಾಗದ ಅಧ್ಯಕ್ಷ ಪ್ರೊಫೆಸರ್ ಎ ರಘುರಾಮ್, ಚಿಕ್ಕಳುವಾರ ಸ್ನಾತಕೋತ್ತರ ಕೇಂದ್ರದ ಸಂಯೋಜಕ ಪ್ರೊಫೆಸರ್ ಎಂ ಜಯಶಂಕರ್ ಉಪಸ್ಥಿತರಿದ್ದರು. ಟಿವಿ ಒನ್ ನ್ಯೂಸ್, ಕುಶಾಲನಗರ್ ಬ್ಯೂರೋ. ಟಿವಿ ಒನ್ ನ್ಯೂಸ್ನಲ್ಲಿ ಒಂದು ಸಣ್ಣ ಬ್ರೇಕ್. ಪಟೇಲ್ ಸುಜುಕಿ ಕುಶಾಲನಗರ್ ಇನ್ ಮಡಿಕೇರಿ, ಅಪ್ನಾ ವೇ ಆಫ್ ಲೈಫ್ ವಿತ್ ಅಪ್ನಾ ಸುಜುಕಿ. ನಮ್ಮಲ್ಲಿ ಸುಜುಕಿ ಆಕ್ಸೆಸ್ 125, ಸುಜುಕಿ ಸ್ವಿಶ್ 125, ಸುಜುಕಿ ಲೆಟ್ಸ್ ಸ್ಕೂಟರ್ಗಳು, ಸುಜುಕಿ ಹಯಾಟೆ, ಸುಜುಕಿ GS 150R, ಸುಜುಕಿ ಸ್ಲಿಂಗ್ ಶಾಟ್ ಪ್ಲಸ್ ಬೈಕ್ಗಳು ನಮ್ಮಲ್ಲಿ ದೊರೆಯುತ್ತದೆ. ಸುಜುಕಿ ವಿಶೇಷತೆಗಳು: ಪವರ್ಫುಲ್ ಇಂಜಿನ್, ಇಂಟರ್ನ್ಯಾಷನಲ್ ಕ್ವಾಲಿಟಿ, ಗ್ರೇಟ್ ಮೈಲೇಜ್, ಸ್ಪೇಷಿಯಸ್ ಅಂಡರ್ ಸೀಟ್ ಸ್ಟೋರೇಜ್, ಟೆಲಿಸ್ಕೋಪಿಕ್ ಫ್ರಂಟ್ ಫೋಕ್, ಸಸ್ಪೆನ್ಷನ್ ಫಾರ್ ಕಂಫರ್ಟಬಲ್ ರೈಡಿಂಗ್. ಸುಜುಕಿಯ ಎಲ್ಲಾ ವಾಹನಗಳಿಗೂ ಸಾಲ ಸೌಲಭ್ಯ. ಫ್ಯಾಮಿಲಿ ಕ್ರೆಡಿಟ್ ಫೈನಾನ್ಸ್, HDFC ಫೈನಾನ್ಸ್ ಮತ್ತು ಮುತ್ತೂಟ್ ಫೈನಾನ್ಸ್, ನುರಿತ ಮೆಕ್ಯಾನಿಕ್ ಗಳಿಂದ ಸರ್ವಿಸ್ ಸೌಲಭ್ಯ. ಸುಜುಕಿ ವಾಹನವನ್ನ ಖರೀದಿಸಿ ನಿಮ್ಮ ಕನಸನ್ನ ನನಸಾಗಿಸಿ. ಪಟೇಲ್ ಸುಜುಕಿ ಶೋರೂಮ್, ಕುಶಾಲನಗರ್, ಬೈಚನಹಳ್ಳಿ, ನಿಯರ್ ಬ್ಲೂ ಮೂನ್ ಪೆಟ್ರೋಲ್ ಬ್ಯಾಂಕ್, BM ರೋಡ್, ಕುಶಾಲನಗರ್. ಫೋನ್ 0827627100, 9880796100. ಮಡಿಕೇರಿ, ನಿಯರ್ ಶ್ರೀರಾಮ ಮಂದಿರ ಟೆಂಪಲ್, ಹಿಲ್ ರೋಡ್, ಮಡಿಕೇರಿ. ಫೋನ್ 9481483.
5274. घर का ऑलराउंडर सुजुकी. ನಾಡಿನ ಜನತೆಗೆ ಹಬ್ಬದ ಶುಭಾಶಯಗಳು. ಶ್ರೀ ಟಾಟಲ್ಯಾಂಡ್ಸ್ ಮೈಸೂರ್. ನಮ್ಮಲ್ಲಿ ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಲೇಡೀಸ್ ಅಂಡ್ ಜೆಂಟ್ಸ್ ಬ್ಯಾಗ್ಸ್, ಮನಿ ಪರ್ಸ್, ಡೆಕ್ ಬ್ಯಾಗ್, ರೈನ್ ಕೋಟ್ಸ್, ಏರ್ ಪಿಲೋಸ್, ಟಾಟಲ್ಯಾಂಡ್ ಕಾರ್ ಅಂಡ್ ಸ್ಕೂಟರ್ ಕವರ್ಸ್, ಜೋಕಿನ್, ಸ್ವೆಟರ್ಸ್, ಕಾಂಪ್ಲಿಮೆಂಟರಿ ಐಟಮ್ಸ್ ರಿಯಾಯಿತಿ ಹೋಲ್ಸೇಲ್ ದರದಲ್ಲಿ ದೊರೆಯುವುದು. ಎಲ್ಲಾ ತರದ ವೆರೈಟೀಸ್ ಗಳಿಗಾಗಿ ಶ್ರೀ ಟಾಟಲ್ಯಾಂಡ್ಸ್ ಅಂಡ್ ಮೈಸೂರಿಗೆ ಬನ್ನಿ, ಕಡಿಮೆ ರೈಟ್ ಅಲ್ಲಿ ದೊರೆಯುತ್ತದೆ. ಹಿಂದೆ ಭೇಟಿ ಕೊಡಿ ಶ್ರೀ ಟಾಟಲ್ಯಾಂಡ್ ಮೈಸೂರು, ದೇವರಾಜ್ ಅರಸ್ ರಸ್ತೆ, ಮೈಸೂರು. ಕಾಂಟ್ಯಾಕ್ಟ್ 08212420220. ಮೈಸೂರಿಗೆ ಬಂದಾಗ ಒಮ್ಮೆ ಭೇಟಿ ಕೊಡಿ ಶ್ರೀ ಟಾಟಲ್ಯಾಂಡ್ಸ್ ಮೈಸೂರು. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ ಗೋಣಿಕೊಪ್ಪ. ಸ್ಪೆಷಲ್ ಮಾನ್ಸೂನ್ ಡಿಸ್ಕೌಂಟ್ ಆಫರ್. ರೂಮ್ ಹೀಟರ್, ವಾಟರ್ ಹೀಟರ್, ವಾಷಿಂಗ್ ಮಿಷಿನ್, ಮೈಕ್ರೋ ಓವನ್ ಅಂಡ್ ಕ್ಲಾತ್ ಡ್ರೈಯರ್. Old TV exchange rupees 2000 to 10,000. Fridge rupees 2000 to 4,000. Washing machine rupees 2000 to 4,000. Mixie rupees 1000 to rupees 1500. And attractive exchange only at Bharti Red House. On We Got Water Heater rupees 1000 discount. Sony Cyber Shot camera and all branded home appliances in one roof. Bharti Radio House, all electronics items and exclusive Sony branded showroom only at Bharti Radio House. Opposite Kaveri Hall, Racecourse Road, Madikeri. Number 1 electronic showroom in Coorg, Bharti Radio House, Madikeri, Gonikoppa. What happens if I press the accelerator instead of the brake? It comes with airbag, sir. And if I indicate right but go left? It's got door impact crossbar, sir. And if I park on a slope without the handbrake on? Sir, you do know how to drive, right? I'll take it. Happy birthday, sweetheart. Enjoy the confidence. Enjoy the engineering. For Coorg inquiries and test drives, bookings, contact Volkswagen Showroom, opposite to IDBI Bank, College Road, Madikeri, Srini. 9611-586-243. Srinivas, 9611-586-231. Volkswagen, das Auto. Eco Crystal, ಭಾರತದಲ್ಲಿ ಪ್ರಥಮ ಅಂತಾರಾಷ್ಟ್ರೀಯ ಗುಣಮಟ್ಟದ ವಾಟರ್ ಫಿಲ್ಟರ್ ವಿತ್ ಸ್ಟೈನ್ಲೆಸ್ ಸ್ಟೀಲ್ ವಾಟರ್ ಸ್ಟೋರೇಜ್ ಟ್ಯಾಂಕ್. ಎಕೋ ಕ್ರಿಸ್ಟಲ್ ಆರ್ಒ ಚಾಂಪಿಯನ್. ಇದು ನೀರಿನಲ್ಲಿರುವ ಬ್ಯಾಕ್ಟೀರಿಯಾ, ವೈರಸ್, ನೈಟ್ರೇಟ್ಗಳಂತಹ ರಾಸಾಯನಿಕಗಳನ್ನು ನಿವಾರಿಸಿ ಪರಿಶುದ್ಧ ಕುಡಿಯುವ ನೀರನ್ನು ನೀಡುತ್ತದೆ. ಇದರ ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಂಕಿಗೆ ರೆಗ್ಯುಲರ್ ಕೆಮಿಕಲ್ ಬ್ಯಾಕ್ ವಾಶ್ ನ ಅವಶ್ಯಕತೆ ಇಲ್ಲ. ನಮ್ಮ ಕುಟುಂಬದ ರಕ್ಷಕ ಆರ್ಒ ಚಾಂಪಿಯನ್. ಇಕೋ ಕ್ರಿಸ್ಟಲ್ ವಾಟರ್ ಟ್ರೀಟ್ಮೆಂಟ್ ಆಥರೈಸ್ಡ್ ಡೀಲರ್ ಇನ್ ಕೂಲ್ ಜಿಯಾನ್ ಬ್ರದರ್ಸ್ ಮೊಬೈಲ್ ಅಂಡ್ ಹೋಮ್ ಅಪ್ಲೈಯನ್ಸಸ್ ನಿಯರ್ ಐಡಿಬಿಐ ಬ್ಯಾಂಕ್ ಕಾಲೇಜ್ ರೋಡ್ ಮಡಿಕೇರಿ. ಕಾಲ್ 9611112426 9845186189. AM Traders, branch of PN Stores, Olympic Road, Gonikoppal. ವಿಶ್ವವಿಖ್ಯಾತಿ ಹೆಸರು ಪಡೆದಿರುವ ವಿಶ್ವದರ್ಜೆಯ ಏಜಿಎಲ್ ಟೈಲ್ಸ್ ಅಧಿಕೃತ ಮಾರಾಟಗಾರರು. ನಮ್ಮಲ್ಲಿ ಡಿಜಿಟಲ್ ವಾಲ್ ಟೈಲ್ಸ್, ಆಲ್ ಸೈಜಸ್ ಸೆರಾಮಿಕ್ ವಾಲ್ ಟೈಲ್ಸ್, ಮ್ಯಾಟ್ ಫಿನಿಶ್ ಟೈಲ್ಸ್, ಫ್ಲೋರ್ ಟೈಲ್ಸ್, ಕಿಚನ್ ಟೈಲ್ಸ್, ವಿಟ್ರಿಫೈಡ್ ಫ್ಲೋರ್ ಟೈಲ್ಸ್, ವಿಟ್ರಿಫೈಡ್ ಪಾಲಿಶ್ ಟೈಲ್ಸ್, ಡಬಲ್ ಚಾರ್ಜ್ಡ್ ವಿಟ್ರಿಫೈಡ್ ಟೈಲ್ಸ್, ಪೋರ್ಸೆಲೈನ್ ವಿಟ್ರಿಫೈಡ್ ಟೈಲ್ಸ್, ಸೆರಾಮಿಕ್ ಫ್ಲೋರ್ ಟೈಲ್ಸ್ ಹಾಗೂ ಸ್ಯಾನಿಟರಿ ಸೆರಾ ಕಮೋಡ್ ಟ್ಯಾಪ್ಸ್ ವಾಶ್ ಮಿಷಿನ್ ವಿವಿಧ ವಿನ್ಯಾಸ ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. ಎಜಿಎಲ್ ಟೈಲ್ಸ್ ಆಥರೈಸ್ಡ್ ಡೀಲರ್ ಇನ್ ಕೂರ್ಗ್. ಎಎಂ ಟ್ರೇಡರ್ಸ್ ಬ್ರಾಂಚ್ ಆಫ್ ಪಿಎನ್ ಸ್ಟೋರ್ಸ್ ಪೊನ್ನಂಪೇಟ್ ರೋಡ್ ಗೋಣಿಕೊಪ್ಪಲ್. ಕಾಲ್ 9880625773. ಎಜಿಎಲ್ ಟೈಲ್ಸ್ ವರ್ಲ್ಡ್.
Authorized dealer in gold, RS Car, Race Course Road, Madikeri. Sales 9886326717. RS Car, Ponnampet Road, Gonikoppa. Zest, up your life. BS Bajaj, Bailikoppe. ಇವರಿಂದ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಬ್ಬದ ಪ್ರಯುಕ್ತ ಮಹಾ ಎಕ್ಸ್ಚೇಂಜ್ ಮೇಳ. ಯಾವುದೇ ಕಂಪನಿಯ ದ್ವಿಚಕ್ರ ವಾಹನವನ್ನ ಉತ್ತಮ ಬೆಲೆಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸ್ಥಳದಲ್ಲಿ ಸಾಲ ಸೌಲಭ್ಯ. HDFC, ಮುತ್ತೂಟ್, ಎಲ್ಆಂಡ್ಟಿ ಫೈನಾನ್ಸ್ ಸೌಲಭ್ಯವಿದೆ. ನುರಿತ ಮೆಕ್ಯಾನಿಕ್ಗಳಿಂದ ಸರ್ವಿಸ್ ನೀಡಲಾಗುವುದು. ಇನ್ಯಾಕ್ತಡ ಬನ್ನಿ, ನೀವು ಕೂಡ ಬಜಾಜ್ ಕುಟುಂಬದ ಸದಸ್ಯರಾಗಿ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ BS Bajaj Bailikoppe, Piriyapatna Taluku. Contact 974-111-9746, 720-481-2347, 720-461-2347. BS Bajaj. ಸಿದ್ದಾಪುರ ಸಮೀಪದ ಚೆನ್ನಯ್ಯನ ಕೋಟೆಯ ಗುತ್ತಿಗೆದಾರ ಗಣೇಶ್ ಎಂಬವರ ಮನೆ ಮೇಲೆ ದಾಳಿ ನಡೆಸಿರುವ ತಿತಿಮತಿ ವಲಯ ಅರಣ್ಯ ಅಧಿಕಾರಿಗಳು ಬೀಟೆ ತೇಗದ ಮರ ಸೇರಿದಂತೆ ಜಿಂಕೆ ಹಾಗೂ ಕಡವೆಯ ಕೊಂಬುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಗಣೇಶ್ ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷನಾಗಿದ್ದು ಅರಣ್ಯ ಅಕ್ರಮ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದ ಎನ್ನಲಾಗಿದೆ. ಚೆನ್ನೈನ ಕೋಟೆಯ ಗುತ್ತಿಗೆದಾರ ಹಾಗೂ ಗ್ರಾಮ ಅರಣ್ಯ ಸಮಿತಿಯ ಅಧ್ಯಕ್ಷ ಗಣೇಶ್ ಎಂಬುವರ ಮನೆಯಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದ್ದ ಎರಡು ಕಡವೆ ಕೊಂಬು, ನಾಲ್ಕು ಜಿಂಕೆಯ ಕೊಂಬು ಸಹಿತ ಬೀಟೆ ಮತ್ತು ತೇಗದ ಮರವನ್ನ ವಶಕ್ಕೆ ಪಡೆಯಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ತಿತಿಮತಿ ವಲಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಗಣೇಶ್ ಎಂಬುವರ ಮನೆ ಮೇಲೆ ದಾಳಿ ನಡೆಸಿ 4 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಗಣೇಶ್ ದಾಳಿಯ ಸಂದರ್ಭ ತಪ್ಪಿಸಿಕೊಂಡಿದ್ದು ಆರೋಪಿಯ ಬಂಧನಕ್ಕೆ ಬಲೆ ಬೀಸಲಾಗಿದೆ. ಮನೆಯ ಸ್ನಾನದ ಗೃಹ, ಸೌದೆ ಕೊಟ್ಟಿಗೆ ಮತ್ತು ಮಲಗುವ ಕೋಣೆಗಳಲ್ಲಿ ವನ್ಯ ಮೃಗಗಳ ಕೊಂಬು ಮತ್ತು ಬೆಲೆ ಬಾಳುವ ಮರಗಳನ್ನು ದಾಸ್ತಾನು ಮಾಡಿರುವುದು ದಾಳಿಯ ಸಂದರ್ಭ ಕಂಡುಬಂತು. ಆರೋಪಿ ಗಣೇಶ್ ಗ್ರಾಮ ಅರಣ್ಯ ಸಮಿತಿಯ ಅಧ್ಯಕ್ಷನಾಗಿದ್ದು ಅರಣ್ಯ ಕಳ್ಳ ಸಾಗಾಣಿಕೆ ಮತ್ತು ಅರಣ್ಯದೊಳಗೆ ಅಕ್ರಮ ಮರಳು ಗಣಿಗಾರಿಕೆಯಲ್ಲೂ ತೊಡಗಿಕೊಂಡಿದ್ದ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಏನಂತ ಹೇಳಿದ್ರೆ ಗಣೇಶ್ ಅಂತ ಹೇಳೋರು ಈ ಅರಣ್ಯ ಸಮಿತಿಯ ಒಂದು ಅಧ್ಯಕ್ಷರಾಗಿದ್ದಾರೆ. ಕಳೆದ ಒಂದು 5-6 ವರ್ಷದಿಂದಲೂ ಈ ಅರಣ್ಯ ಸಮಿತಿ ಅಧ್ಯಕ್ಷರಾಗಿ ಇಟ್ಕೊಂಡೇ ಬೇಲಿ ಎದ್ದು ಒಲೆಯನ್ನು ಮೇದಂಗೆ ಮಾಡಿದ್ದಾರೆ. ಇವಾಗ ಕಾರ್ಯಾಚರಣೆಯಲ್ಲಿ ವಲಯ ಅರಣ್ಯಾಧಿಕಾರಿ ಉತ್ತಯ್ಯ, ಉಪ ವಲಯ ಅರಣ್ಯಾಧಿಕಾರಿ ದೇವಯ್ಯ, ಶ್ರೀನಿವಾಸ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಟಿವಿ ವೈ ನ್ಯೂಸ್, ಉತ್ತಮ್ ಪ್ರದೀಪ್, ಗೋಣಿಕೊಪ್ಪಲು ಬ್ಯೂರೋ. ಕೊಡವ ಐನ್ ಮನೆಗಳ ಸುದೀರ್ಘ ಸಂಶೋಧನೆ ನಡೆಸಿ ಬೊವೇರೆಂಡ ನಂಜಮ್ಮ ಚಿನ್ನಪ್ಪ ದಂಪತಿಗಳು ಹೊರತಂದಿರುವ ಕೃತಿಯನ್ನ ಚೆಪ್ಪುಡಿರ ಅಯ್ಯಪ್ಪ ಮಡಿಕೇರಿಯಲ್ಲಿ ಬಿಡುಗಡೆಗೊಳಿಸಿದರು. ಕೊಡವರ ಸಾಂಸ್ಕೃತಿಕ ಪ್ರತಿಬಿಂಬವಾಗಿರುವ ಕೊಡವ ಐನ್ ಮನೆಗಳ ಬಗ್ಗೆ ಸುದೀರ್ಘ ಸಂಶೋಧನೆ ನಡೆಸಿ ರಚಿಸಲಾಗಿರುವ ಕೊಡವ ಐನ್ ಮನೆ ಕೃತಿಯನ್ನ ಚೆಪ್ಪುಡಿರ ಅಯ್ಯಪ್ಪ ಮಡಿಕೇರಿಯಲ್ಲಿ ಬಿಡುಗಡೆಗೊಳಿಸಿದರು. ಹಿರಿಯ ಸಾಹಿತಿಗಳು ಮತ್ತು ಕೊಡವ ಪದ್ಧತಿ ಪರಂಪರೆಗಳ ಸಂಶೋಧಕರಾಗಿರುವ ಬೊವ್ವೇರಿಯಂಡ ನಂಜಮ್ಮ ಚಿನ್ನಪ್ಪ ದಶಕಕ್ಕೂ ಹೆಚ್ಚು ಕಾಲ ಕೊಡಗಿನ ಪ್ರತಿ ಕೊಡವ ಕುಟುಂಬಗಳು ಹೊಂದಿರುವ ಐನ್ಮನೆಗಳಿಗೆ ತೆರಳಿ ರಚಿಸಲಾಗಿರುವ ಕೊಡವ ಐನ್ಮನೆ ಕೃತಿ ಕೊಡವರ ಬದುಕಿನ ಸಂಶೋಧನಾತ್ಮಕ ಕೃತಿಯಾಗಿದೆ ಅಂತ ಚೆಪ್ಪುಡಿರ ಅಯ್ಯಪ್ಪ ಅಭಿಪ್ರಾಯಪಟ್ಟರು. The Ayinmanes and some of the photographs of the Ayinmanes are really wonderful. They are really heritage sites actually, and I hope they will be preserved by the families, and our future generations will be able to be able to see a physical sample or ಐನ್ ಮನೆಗಳ ನಿರ್ಮಾಣದ ಕಾಲಾವಧಿ, ಅವುಗಳ ರಚನೆ, ಹೊಂದಿರುವ ಶೈಲಿ, ಪೀಠೋಪಕರಣ ಮತ್ತು ಐನ್ ಮನೆಗಳಲ್ಲಿರುವ ವಿಶೇಷತೆಗಳ ಕುರಿತು ಕೊಡವ ಐನ್ ಮನೆ ಕೃತಿ ಪಾರದರ್ಶಕ ಮಾಹಿತಿ ನೀಡುತ್ತದೆ. ಮಾತ್ರವಲ್ಲದೆ ಮುಂದಿನ ಯುವ ಪೀಳಿಗೆಗೆ ಈ ಕೃತಿ ಸಂಪದ್ಭರಿತ ಕೊಡವರ ಜೀವನ ಶೈಲಿಯನ್ನ ತಿಳಿಯಪಡಿಸುತ್ತದೆ ಅಂತ ಚೆಪ್ಪುಡಿರ ಅಯ್ಯಪ್ಪ ಕೃತಿಯ ಕುರಿತು ವಿಮರ್ಶಿಸಿದರು. ಈ ಸಂದರ್ಭ ಕೊಡವ ವಿದ್ಯಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ, ಕೊಡಗು ವಿದ್ಯಾಲಯ ನಿರ್ದೇಶಕ ಉತ್ತಪ್ಪ, ಹಿರಿಯ ಸಾಹಿತಿ ಬಾಚರಣಿಯಂಡ ಅಯ್ಯಪ್ಪ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಟಿವಿ ವೈ ನ್ಯೂಸ್, ಮಡಿಕೇರಿ.
ಮುಳ್ಳುಸೋಗೆ ಬಳಿಯ ಕಾವೇರಿ ನದಿಯಲ್ಲಿ ಬಟ್ಟೆ ತೊಳೆಯಲು ಹೋಗಿದ್ದ ಸಮ್ರೀನಾ ಎಂಬಾಕೆ ಕಾಲು ಜಾರಿ ಬಿದ್ದಳೆಂದು ಭಾವಿಸಿ ಮೃತ ಶರೀರಕ್ಕೆ ತೀವ್ರ ಹುಡುಕಾಟ ನಡೆಸುತ್ತಿದ್ದರು. ಆದರೆ ನಾಪತ್ತೆಯಾಗಿದ್ದ ಸಮ್ರೀನಾ ಅತ್ತೆಗೆ ಫೋನ್ ಮಾಡಿ ನಾನು ಸತ್ತಿಲ್ಲ ಬದುಕಿದ್ದೇನೆ ಎನ್ನುವ ಮೂಲಕ ಪ್ರಕರಣಕ್ಕೆ ಟ್ವಿಸ್ಟ್ ನೀಡಿದ್ದಾಳೆ. ಈ ಪ್ರಕರಣದ ಕುರಿತ ರಿಪೋರ್ಟ್ ಇಲ್ಲಿದೆ. ಕುಶಾಲನಗರದ ಸರ್ಕಾರಿ ಪಿಯು ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿನಿ ಸಮ್ರೀನಾ ಕಳೆದ ಭಾನುವಾರ ಮುಳ್ಳುಸೋಗೆ ಬಳಿಯ ಕಾವೇರಿ ನದಿಗೆ ಬಟ್ಟೆ ತೊಳೆಯಲೆಂದು ಹೋಗಿ ನಾಪತ್ತೆಯಾಗಿದಳು. ಸಮ್ರೀನಾ ತುಂಬಿ ಹರಿಯುತ್ತಿರುವ ಕಾವೇರಿ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾಳೆಂದು ಭಾವಿಸಿ ಎಲ್ಲರೂ ಆಕೆಯ ಮೃತದೇಹಕ್ಕಾಗಿ ತೀವ್ರ ಹುಡುಕಾಟ ನಡೆಸಿದರು. ಬುಧವಾರ ರಾತ್ರಿ 8 ಗಂಟೆ ಸಮಯದಲ್ಲಿ ಸಮ್ರೀನಾ ತನ್ನ ಅತ್ತೆ ನೂರ್ಜಾನ್ ಮೊಬೈಲ್ಗೆ ಕರೆ ಮಾಡಿ, ಅತ್ತೆ ನಾನು ಬದುಕಿದ್ದೇನೆ, ಸತ್ತನೆಂದು ನದಿಯಲ್ಲಿ ಹುಡುಕೋದು ಬೇಡ, ನೀವು ಚೆನ್ನಾಗಿರಿ, ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ, ನಾನು ಊರಿಗೆ ಬಂದ್ರೆ ನನಗೆ ಇನ್ನು ಮರ್ಯಾದೆ ಸಿಗೋದಿಲ್ಲ ಅಂತ ಹೇಳಿದ್ದಾಳೆ ಎನ್ನಲಾಗಿದೆ. ಬಗೆಹರಿಸ್ಕೊಳ್ತೀಯ ಸಮ್ರೀನು, ಇದನ್ನ ಹೆಂಗ್ ಬಗೆಹರಿಸ್ಕೊಳ್ತೀಯಾ? ನಾನು ಹೆಂಗು ಬಗೆಹರಿಸಕ್ ಆಗಲ್ಲ ದಿದಿ, ಇನ್ನ ನಾನು ಆ ಕಡೆ ಬರೋದಿಲ್ಲ, ಒಂದ್ ನಿಮಿಷ ಬಂದ್ರು ನನ್ಗೆ ಅಲ್ಲಿ ಒಳ್ಳೆ ಹೆಸರು ಇರಲ್ಲ. ಗೊತ್ತು ಸಮ್ರೀನ್, ನಿನ್ ಬಂದ್ರು ಒಳ್ಳೆ ಹೆಸರು ಇರಲ್ಲ, ನೀನ್ ಅಲ್ಲೇ ಇದ್ದೆ ಒಪ್ಕೊಳ್ತೀನಿ ನಾನು. ನೀನ್ ಅಲ್ಲೇ ಇದ್ರು ಸಮ್ರೀನು, ನೀನು ಈಗ ನಾನು ಕೇಳ್ತೀನಿ, ಈಗ ಪೊಲೀಸ್ನವ್ರು ಸಿಕ್ಕಿದ್ರು ನಮ್ಮ, ಯಾಕೆಂದ್ರೆ ಇಲ್ಲಿ ಹುಡುಕಿದ್ರು, ಪೊಲೀಸ್ ಕಂಪ್ಲೇಂಟ್ ಆಗೈತೆ. ಒಂದ್ ನಿಮಿಷ ನೀನ್ ಎದ್ರುಕೋಬೇಡ, ಇಷ್ಟೇ ಧೈರ್ಯದಲ್ಲಿ ಇದೆಯಾ ಅಂತೆ, ಅದನ್ನು ಎದ್ರುಕೊಳ್ಳೋಂಥದ್ದು ಏನು ಇಲ್ಲ ನಿನಗೆ. ನೀನು ಇಲ್ಲಿ ಬಂದಪ್ಪ, ಇಲ್ಲಿ ಕಂಪ್ಲೇಂಟ್ ಆಯ್ತಪ್ಪ, ಒಂದ್ ನಿಮಿಷ ಕಂಪ್ಲೇಂಟ್ ಆಯ್ತಪ್ಪ, ಪೊಲೀಸ್ನವ್ರು ಹುಡುಕಿದ್ರಪ್ಪ, ನೀನು ಹೊರಗಡೆ ಓಡಾಡ್ಬೇಕಾದ್ರೆ ನೋಡಲ್ವಾ ಸಮ್ರೀನು? ಕಂಡಿಡಿಯಲ್ವಾ ಸಮ್ರೀನು? ಹೆಸರನ್ನ ನೀನ್ ಏನಾರ ಮಾಡ್ಕೋಬಹುದು, ನಿನ್ ಮಕ ನೋಡಲ್ವಾ ಸಮ್ರೀನು? ಫೋಟೋ ಕೇಳಿದ್ರು ಸಮ್ರೀನು, 2 ದಿನದಿಂದ ಫೋಟೋ ಕೊಟ್ಟಿಲ್ಲ ನಾವು. ನೀವು ಫೋಟೋ ಕೊಟ್ರಿ, ನೀವು ಆ ಹುಡುಗಿನ ಮನೇಲಿ ಇಟ್ಕೊಂಡಿದಿರಲ್ಲ, ಫೋಟೋ ಕೊಡ್ತಾ ಇಲ್ಲಲ್ಲ, ನೀವ್ ಏನಕ್ಕೆ ಅಂತ ನಮ್ ಮೇಲೆ ಡೌಟ್ ಪಡ್ತಿದಾರೆ ಸಮ್ರೀನು? ಅದಕ್ ನಾನ್ ಏನ್ ಮಾಡಿ, ನನಗೂ ಅರ್ಥ ಆಗ್ತಿಲ್ಲ ಸಮ್ರೀನು, ನೀನ್ ಏನ್ ಮಾಡ್ತೀಯಲ್ಲ. ಇದರಿಂದಾಗಿ ಸಮ್ರೀನಾಳಿನ್ನು ಜೀವಂತವಾಗಿದ್ದಾಳೆ ಎಂಬ ಸಂತೋಷ ನೂರ್ಜಾನಿಗಾಗಿರೋದು ಒಂದೆಡೆಯಾದ್ರೆ, ಇನ್ನೊಂದೆಡೆ ಪೋಷಕರಿಲ್ಲದ ಅನಾಥ ಹೆಣ್ಣು ಮಗಳ ಭವಿಷ್ಯ ಹಾಳಾಗಬಾರದೆಂದು ಸಮ್ರೀನಾಳಿಗೆ ಮೊಬೈಲ್ನಲ್ಲಿ ಬುದ್ಧಿವಾದ ಹೇಳಿ ಮನೆಗೆ ಬೇಗ ಬಾ, ನಿನ್ನನ್ನು ನೋಡದೆ ಅಜ್ಜಿ ಫಾತಿಮಾ ಸಂಪೂರ್ಣ ಸೊರಗಿ ಹೋಗಿದ್ದಾರೆ, ಊಟ ನಿದ್ರೆ ಸೇರುತ್ತಿಲ್ಲ, ಒಮ್ಮೆ ಬಂದು ಅಜ್ಜಿಗೆ ಮುಖ ತೋರಿಸಿ ಹೋಗು, ಬರುವುದಿಲ್ಲ ಅಂತ ಮಾತ್ರ ಹೇಳಬೇಡ ಎಂದು ಅಂಗಲಾಚಿದ್ದಾರೆ. ಸಮ್ರೀನಾಳೊಂದಿಗೆ ಬಟ್ಟೆ ತೊಳೆಯಲು ತೆರಳಿದ್ದ 9ನೇ ತರಗತಿ ವಿದ್ಯಾರ್ಥಿನಿ ನೂರ್ಜಾನ್ ಮಗಳು ಆಯಿಷಾ ನನಗೆ ಸಮ್ರೀನಾ ಬದುಕಿದ್ದಾಳೆ ಎಂಬ ವಿಷಯ ಕೇಳಿ ಸಂಕಟವಾಗ್ತಿದೆ. ಕಣ್ಣೆದುರೇ ನದಿಗೆ ಬಿದ್ದ ಸಮ್ರೀನಾ ಬದುಕಿರುವುದಾದರೂ ಹೇಗೆ? ನದಿಯಿಂದ ಮೇಲೆದ್ದು ಹೋಗಿದ್ದಾದರೂ ಎಲ್ಲಿಗೆ? ಎಲ್ಲರೂ ನನ್ನನ್ನು ಅವಳೊಟ್ಟಿಗೆ ನೀನು ಸೇರಿ ನಾಟಕವಾಡಿದ್ದೀರಿ, ನದಿಗೆ ಸಮ್ರೀನಾ ಬಿದ್ದೇ ಇಲ್ಲ ಅಂತ ಎಲ್ಲರೂ ನನ್ನನ್ನೇ ಬಯುತ್ತಿದ್ದಾರೆ ಎಂದು ನಿರಂತರವಾಗಿ ಆಯಿಷಾ ಅಳುತ್ತಿದ್ದಾಳೆ. ಹೀಗಾಗಿ ನೂರ್ಜಾನ್ ಆಯಿಷಾಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸರಿ, ಮತ್ತೆ ನೀ ನೋಡ್ತಿದ್ದಂಗೆ ಹೆಂಗ್ ಮರ್ಯಾದ್ಲ ಅವಳು? ನಂಗ್ ಗೊತ್ತಿಲ್ಲ, ನಾನ್ ಹೋಗ್ತಾ ಇದ್ದೆ, ಹಾಡ್ನ ಹಾಡ್ತಾ ಇದ್ದೆ, ಕಲ್ ಬಂಡೆ ಇತ್ತಲ್ಲ ಅದ್ರ ಮರೆಯಲ್ಲಿ ಕೂತ್ಬಿಟ್ಟವಳೆ, ನಿನಗ್ ಗೊತ್ತಾಗಿಲ್ಲ. ಕಳೆದ 4 ದಿನಗಳ ಹಿಂದೆ ನದಿಯಲ್ಲಿ ಕೊಚ್ಚಿ ಹೋದಳೆಂದು ಭಾವಿಸಲಾದ ಸಮ್ರೀನಾಳ ಮೃತದೇಹವನ್ನು ಕಾವೇರಿ ನದಿಯಿಂದ ಮೇಲೆತ್ತಲು ಪೊಲೀಸ್ ಮತ್ತು ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ದುಬಾರಿಯ ರಿವರ್ ರಾಫ್ಟಿಂಗ್ ಅಸೋಸಿಯೇಷನ್ ಪದಾಧಿಕಾರಿಗಳ ಸಹಕಾರದೊಂದಿಗೆ 3 ರಾಫ್ಟರ್ಗಳನ್ನು ತಂದು ಹಗಲು ರಾತ್ರಿ ನದಿಯಲ್ಲಿ ಹುಡುಕಾಟ ನಡೆಸಲು ಪಟ್ಟ ಶ್ರಮ ನಿರರ್ಥಕವಾಗಿದೆ. ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಎಸ್ ಶಿವಾನಂದ, ಪಿಡಿಒ ಹೂವಯ್ಯ ಸೇರಿದಂತೆ ಸ್ಥಳೀಯ ಸಾರ್ವಜನಿಕರು ಕೂಡ ಪೋಷಕರಿಲ್ಲದ ಸಮ್ರೀನಾಳ ಬಗ್ಗೆ ಅನುಕಂಪದಿಂದ ನದಿ ದಂಡೆಯಲ್ಲಿ ಹಗಲು ರಾತ್ರಿ ಹುಡುಕಾಟ ನಡೆಸಲು ಸಹಕರಿಸಿದ್ದು ಸ್ಮರಣೀಯ. ಏನೇಯಾಗಲಿ, ಸಮ್ರೀನಾ ಪ್ರಕರಣ ಸುಖಾಂತ್ಯಗೊಂಡಿದೆ. ಆದರೆ ಸಮ್ರೀನಾ ಮತ್ತೆ ಗ್ರಾಮಕ್ಕೆ ಮರಳಿದ ಮೇಲಷ್ಟೇ ಸಮ್ರೀನಾಳ ಬಂಧು ಬಳಗಕ್ಕೆ ನಿಜವಾದ ಸಂತಸ ಉಂಟಾಗಲಿದೆ. ಅಲ್ಲಿಯವರೆಗೂ ಸಮ್ರೀನಾ ಬದುಕಿದ ಪ್ರಕರಣ ಅನೇಕ ಸಂಶಯಗಳಿಗೆ ಕಾರಣವಾಗಲಿದೆ. ಟಿವಿ ವಾ ನ್ಯೂಸ್, ಕೆಎಸ್ ಮೂರ್ತಿ, ಕುಶಾಲನಗರ್ ಬ್ಯೂರೋ. ಸುಂಟಿಕೊಪ್ಪ ಗ್ರಾಮ ಪಂಚಾಯಿತಿ ವತಿಯಿಂದ ವಿವಿಧ ಶಾಲಾ ಕಾಲೇಜುಗಳ ಸಂಯುಕ್ತಾಶ್ರಯದಲ್ಲಿ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಜಾಗೃತಿ ಜಾಥಾ ನಡೆಸಲಾಯಿತು. ಡೆಂಗ್ಯು, ಮಲೇರಿಯಾ, ಕಾಲರಾ ಮತ್ತು ಇಲಿಜ್ವರಂತಹ ಮಾರಕ ಸಾಂಕ್ರಾಮಿಕ ರೋಗ ರುಜಿನ ಹರಡದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಸುಂಟಿಕೊಪ್ಪದಲ್ಲಿ ಜರುಗಿದ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದ ಠಾಣಾಧಿಕಾರಿ ಸುರೇಶ್ ಕುಮಾರ್ ಮಾತನಾಡಿ, ಪ್ರತಿಯೊಬ್ಬರೂ ಸಾಂಕ್ರಾಮಿಕ ರೋಗ ರುಜಿನಗಳು ಹರಡದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಇಂತಹ ಜಾಗೃತಿ ಜಾಥಾದ ಮೂಲಕ ಅರಿವು ಮೂಡಿಸಲಾಗ್ತಾ ಇದೆ ಅಂದರು. ಎಲ್ಲರಿಗೂ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಒಂದು ಮನವರಿಕೆ ಮಾಡಬೇಕಿದೆ. ಕೊಳಚೆ ನೀರು, ಗಲೀಜು ನೀರು ಯಾವತ್ತೂ ಹೊರಗಡೆ ಬಿಡಬಾರ್ದು. ನಮ್ಮೊಂದು ಪ್ಲಾಸ್ಟಿಕ್ ಅನ್ನು
ಕಡ್ಡಾಯವಾಗಿ ಒಂದು ನಿರ್ಮಾಣ ಮಾಡುವಂತ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಬಹಳ ಒಂದು ಉತ್ತಮ ಅಂತ ನನ್ನ ಅನಿಸಿಕೆ. ಸುಂಟಿಗೊಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷ ಎಂಎ ಉಸ್ಮಾನ್ ಮಾತನಾಡಿ, ಡೆಂಗ್ಯೂ, ಮಲೇರಿಯಾ, ಕಾಲರ, ಇಲಿಜ್ವರ ಹಾಗೂ ಇನ್ನಿತರ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಜನರಲ್ಲಿ ಜಾಗೃತಿ ಮೂಡಿಸಲು ಈ ಅಭಿಯಾನ ನಡೆಸಲಾಗ್ತಾ ಇದೆ. ಜನರು ಕುಡಿಯುವ ನೀರಿನ ಮೂಲಗಳಿಗೆ ಧಕ್ಕೆಯಾಗದಂತೆ ಎಚ್ಚರ ವಹಿಸುವಂತೆ ಕರೆ ನೀಡಿದರು. ಸುಂಟಿಗೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಕೈಚೀಲ ಮಾರಾಟ ಮಾಡುವುದನ್ನು ಮತ್ತು ಬಳಸುವುದನ್ನು ನಿಷೇಧಿಸಿದ್ರೂ ಕೂಡ ಕೆಲವೆಡೆ ಇದರ ಮಾರಾಟ ಮತ್ತು ಉಪಯೋಗಿಸುವುದು ಕಂಡುಬಂದಿದೆ. ಇನ್ನು ಮುಂದೆ ಈ ನಿಷೇಧಾಜ್ಞೆಯನ್ನು ಉಲ್ಲಂಘಿಸಿದಲ್ಲಿ ಕಾನೂನು ಕ್ರಮ ಜರುಗಿಸಿ ಮಾಲನ್ನ ಪಂಚಾಯಿತಿಯ ವಶಕ್ಕೊಳಪಡಿಸಿ ದಂಡ ವಿಧಿಸಲಾಗುವುದು ಅಂತ ಉಸ್ಮಾನ್ ಎಚ್ಚರಿಸಿದರು. ಒಂದು ವರ್ಷ ಹಿಂದೆ ಪ್ಲಾಸ್ಟಿಕ್ ಸಂಪೂರ್ಣ ನಿಷೇಧ ಮಾಡಿದ್ದ, ಈಗ ಪುನಃ ಅದು ತಲೆ ಎತ್ತಿದೆ ಅಂತ. ಒಂದು ಪ್ಲಾಸ್ಟಿಕ್ ಅನ್ನು ಮಾಡಿದಂತ ಅಂಗಡಿ ಮಾಲೀಕರು ಇರ್ಬೋದು ಮತ್ತು ಇವರ ವ್ಯಾಪಾರಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಮಾರಿದವರಿಗೆ ದಂಡ ವಿಧಿಸುವುದಲ್ಲದೆ ಅವರ ಪರವಾನಗಿ ಸಮೇತ ರದ್ದು ಮಾಡ್ತೀವಿ. ಯಾರು ಕೈಚೀಲವನ್ನು ಇಟ್ಕೊಂಡು ಹೋಗ್ತೀರಿ ಅವರ ನಮ್ಮ ಸಿಬ್ಬಂದಿಗಳ ಮುಖಾಂತರ ಅವರನ್ನು ಹಿಡಿದು ಅವರಿಗೆ 200 ರೂಪಾಯಿ ದಂಡವನ್ನು ಸಮೇತ ವಿಧಿಸುವಂತಹ ಕಾರ್ಯಕ್ರಮವನ್ನು ನಾವು ಕೈಗೊಂಡಿದ್ದೀವಿ. ಪಿಡಿಒ ಬಿವಿ ಜಯಣ್ಣ, ಕಾರ್ಯದರ್ಶಿ ವಾಂಚಿತ ಶಾರದ, ಸದಸ್ಯೆ ರೋಸ್ ಮೇರಿ ರಾಡ್ರಿಗಸ್, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಎಂ ವಿ ರಮ, ಸಂತ ಮೇರಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯ ಆರ್ ಸೆಲ್ವರಾಜ್, ನೌಕರರ ಸಂಘದ ನಿರ್ದೇಶಕ ಫಿಲಿಪೋಸ್ ಮ್ಯಾಥ್ಯೂ, ಸಿಟಿ ಸೋಮಶೇಖರ್, ಪಂಚಾಯಿತಿ ಸಿಬ್ಬಂದಿ, ನೌಕರರು, ಶಾಲಾ ಕಾಲೇಜಿನ ಶಿಕ್ಷಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಟಿವಿ ಒನ್ ನ್ಯೂಸ್, ಎಂ ಬಿ ವಿನ್ಸೆಂಟ್, ಸುಂಟಿಗೊಪ್ಪ. ಟಿವಿ ಒನ್ ನ್ಯೂಸ್ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ. Authorized dealer in Cool, RS Car, Race Course Road, Madikeri. Sales 9886326717. RS Car, Ponnampet Road, Gonikoppa. Zest, up your life. Vandam Enterprises. ಕೊಡಗಿನ ಮಹಾಜನತೆಗೆ ಹಬ್ಬದ ಶುಭಾಶಯಗಳು. ವಿಶೇಷ ರಿಯಾಯಿತಿಗಳೊಂದಿಗೆ ಆಕರ್ಷಕ ಬಹುಮಾನ ವ್ಯಾಂಡಮ್ ಎಂಟರ್ಪ್ರೈಸಸ್ನಲ್ಲಿ ಮಾತ್ರ. ವ್ಯಾಂಡಮ್ನೊಂದಿಗೆ ಖರೀದಿ ಅಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ. ಎಲ್ಸಿಡಿ ಖರೀದಿಸಿ 2,000 ರಿಂದ 10,000 ಕ್ಯಾಶ್ ಡಿಸ್ಕೌಂಟ್. ವಾಷಿಂಗ್ ಮಿಷಿನ್ ಖರೀದಿಸಿ 1,000 ರಿಂದ 4,000 ರಿಯಾಯಿತಿ ಪಡೆಯಿರಿ. ಎಕ್ಸ್ಚೇಂಜ್ನೊಂದಿಗೆ ರೆಫ್ರಿಜರೇಟರ್ ಖರೀದಿಸಿ 2,000 ರಿಂದ 4,000 ರಿಯಾಯಿತಿ ಪಡೆಯಿರಿ. ಮಿಕ್ಸಿ 1,000 ರಿಂದ 2,000 ರಿಯಾಯಿತಿ. ಎಕ್ಸ್ಚೇಂಜ್ನೊಂದಿಗೆ ಕಾಡ್ಬೆಟ್ ಖರೀದಿಸಿ 7,900 ಮಾತ್ರ. 5,900 ಅಲ್ಮಿರಾ ಖರೀದಿಸಿ ಉಚಿತ ಕುಕ್ಕರ್ ಪಡೆಯಿರಿ. ಸ್ಯಾಮ್ಸಂಗ್ ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಖರೀದಿಸಿ ವಿಶೇಷವಾಗಿ ರೂಮ್ ಹೀಟರ್ ಪಡೆಯಿರಿ. ವಿಡಿಯೋಕಾನ್ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಖರೀದಿಸಿ ಉಚಿತ ಉಡುಗೊರೆ ಪಡೆಯಿರಿ. ಈ ಎಲ್ಲಾ ಕೊಡುಗೆ ವ್ಯಾಂಡಮ್ ಎಂಟರ್ಪ್ರೈಸಸ್ನಲ್ಲಿ ಮಾತ್ರ. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಫೋನ್ 0827222571. ಮೊಬೈಲ್ 9448125571. ದೀಪ್ ಕಲಾ ಎಕ್ಸ್ಕ್ಲೂಸಿವ್ ಡಿಸೈನರ್ ಸ್ಟುಡಿಯೋ. ದೀಪ್ ಕಲಾ ಹ್ಯಾಸ್ ಹಾರ್ಮೋನಿಯಸ್ ರೇಂಜ್ ಆಫ್ ವಿಮೆನ್ಸ್ ವೇರ್ ಆಫ್ ಡಿಸೈನ್ ಸಾರಿ, ಪಾರ್ಟಿ ವೇರ್, ಸಲ್ವಾರ್ ಸೂಟ್, ವೆಡ್ಡಿಂಗ್ ಗಾಗ್ರಾಸ್, ಪಾರ್ಟಿ ವೇರ್ ಗೌನ್ಸ್ ಓನ್ಲಿ ಎಟ್ ದೀಪ್ ಕಲಾ. ಎಂಗೇಜ್ಮೆಂಟ್, ಮ್ಯಾರೇಜ್, ಆನಿವರ್ಸರಿ ಅಂಡ್ ಫಾರ್ ಎನಿ ಒಕೇಶನ್ ಫೈಂಡ್ ಯುವರ್ ಸಾರಿ, ಸಲ್ವಾರ್ ಕಮೀಸ್, ಡ್ರೆಸ್ ಮೆಟೀರಿಯಲ್ಸ್. ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆಗಳು. ಹಿಂದೆ ಭೇಟಿ ಕೊಡಿ ದೀಪ್ ಕಲಾ, ಆಪೋಸಿಟ್ ಉಮಾ ಥಿಯೇಟರ್, ಉಮಾ ಥಿಯೇಟರ್ ರೋಡ್, ನಿಯರ್ ಗಾಂಧಿ ಸ್ಕ್ವೇರ್, RRR ಹೋಟೆಲ್, ಮೈಸೂರು. ಕಾಂಟ್ಯಾಕ್ಟ್ 0821-4247-386. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್, ಡೋಸ್ ಅಂಡ್ ಗ್ಲಾಸ್. ನಮ್ಮಲ್ಲಿ ನುರಿತ ಕೆಲಸಗಾರರಿಂದ ಫಾಲ್ ಸೀಲಿಂಗ್, ಅಲ್ಯೂಮಿನಿಯಂ ಪಾರ್ಟಿಷನ್, ಅಲ್ಯೂಮಿನಿಯಂ ವಿಂಡೋಸ್, ಎಸಿಪಿ ಗ್ಲಾಸಿಂಗ್ ವರ್ಕ್ಸ್, ಕಿಚನ್ ಕ್ಯಾಬಿನೆಟ್ಸ್ಗಳನ್ನು ಅತ್ಯಂತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು. ಹಾಗೂ ಫೈಬರ್ ಶೀಟ್ಸ್, ಮೌಲ್ಡಿಂಗ್ ಡೋರ್ಸ್, ಬಾತ್ರೂಮ್ ಫೈಬರ್ ಡೋರ್ಸ್, ಡಿಸೈನ್ ಮೌಲ್ಡಿಂಗ್ ಡೋರ್ಸ್,
ಈಕ್ವಿಡೋಸ್ಗಳು ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಲಭ್ಯ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್ ಆಪೋಸಿಟ್ ಹಿಂದೂಸ್ತಾನಿ ಸ್ಕೂಲ್ ಕನಕದಾಸ ರೋಡ್ ಮಡಿಕೇರಿ. ಮೊಬೈಲ್ ನಂಬರ್ 9901237677 9342178780. ನಿಷ್ಕಳಂಕವಾದ ಪರಿಶುದ್ಧತೆ, ನಂಬಿಕೆಯ ಪ್ರೀತಿ, ಕನಸಿಗೆ ಹೊಂದುವ ಸೃಷ್ಟಿಗಳು, ಹಸ್ತಕೌಶಲ್ಯದ ರೂಪಕಲ್ಪನೆಗಳು, ಸುದೀರ್ಘವಾದ ಅನುಬಂಧ ಎಂದೆಂದಿಗೂ. Top Girl Zam Zam, BM Road, Kushal Nagar, Karnataka. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು. ಹಬ್ಬದ ಮೆಗಾ ಆಫರ್ ವೆಲ್ಕೋ ಗೋಲ್ಡ್ ಸುಖ್ ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ ನಲ್ಲಿ ಶೇಕಡ 50% ರಿಯಾಯಿತಿ, ಜೊತೆಗೆ ಪ್ರತಿ 5,000 ರೂಪಾಯಿ ಖರೀದಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಪಡೆಯಿರಿ. ವಿಲ್ಕೋ ಗೋಲ್ಡ್ ಸೋಕ್ ಬೈಚನಲ್ಲಿ, ಕುಶಾಲ್ ನಗರ. ಹೋಟೆಲ್ಗೆ ಬಳಸುತ್ತಿದ್ದ ಆಧುನಿಕ ರೀತಿಯ ಉತ್ತಮ ಸ್ಥಿತಿಯಲ್ಲಿರುವ ಗ್ರೈಂಡರ್, ಗ್ಯಾಸ್ ಸ್ಟೌವ್, ದೋಸೆ ತವಾ, 8 chair ಮಾರ್ಬಲ್ ಟೇಬಲ್ಸ್, 32 chairs, ಗುಡ್ ಕಂಡೀಷನ್ಸ್, ಓನ್ಲಿ 6 months. ಟೋಟಲ್ ಐಟಮ್ಸ್ ಅಮೌಂಟ್ ₹1,70,000 ಓನ್ಲಿ. ಹರಿ ಅಪ್, ಬಾರ್ಗಿನ್ ಆಲ್ಸೋ. ಕಾಂಟ್ಯಾಕ್ಟ್ ದೇವರಾಜ್ 9901806029. ಕುಶಾಲನಗರದ ಕಾವೇರಿ ಹೋಂಡಾ ನಾಡಿನ ಜನತೆಗೆ ಸಮರ್ಪಿಸುತ್ತಿದೆ. ಆಕ್ಟಿವಾ, ಆಕ್ಟಿವಾ ಐ, ಡಿಯೋ, ಹೆವಿಯೇಟರ್ ಸ್ಕೂಟರ್ಗಳು ಮತ್ತು ಡ್ರೀಮ್ ಯುಗ, ಡ್ರೀಮ್ ನಿಯೋ, ಶೈನ್ ಯೂನಿಕಾರ್ನ್, ಟ್ರಿಗರ್, ಸಿಬಿಆರ್ ಸ್ಪೋರ್ಟ್ಸ್ ಬೈಕ್ಗಳು ನಮ್ಮಲ್ಲಿ ಲಭ್ಯ. ಹೋಂಡಾದ ಎಲ್ಲಾ ವಾಹನಗಳಿಗೂ ಮುತ್ತೂಟ್ ಹಾಗೂ HDFC ಬ್ಯಾಂಕ್ನ ಸಾಲದ ಸೌಲಭ್ಯವಿದೆ. ಸ್ಪೇರ್ಸ್, ಸೇಲ್ಸ್, ಸರ್ವಿಸ್, ಸೇಫ್ಟಿ ನಮ್ಮ ವೈಶಿಷ್ಟ್ಯ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಕಾವೇರಿ ಹೋಂಡಾ. ಕೂಡಲೇ ಸಂಪರ್ಕಿಸಿ ಕಾವೇರಿ ಹೋಂಡಾ, ಸೂರ್ಯ ಕಾಂಪ್ಲೆಕ್ಸ್, ಬಿಎಂ ರೋಡ್, ಕುಶಾಲ್ ನಗರ್. ಫೋನ್ ನಂಬರ್ 08276273555, ಮೊಬೈಲ್ ನಂಬರ್ 9482273555, 9482273666. ಕನಸುಗಳನ್ನ ನನಸಾಗಿಸೋಣ, ಕಾವೇರಿ ಹೋಂಡಾ. ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ ಪುತ್ತೂರು, ಮಡಿಕೇರಿ. ಬಲಾತ್ಕಾರವಾಗಿ ಮತಾಂತರ ಕಾರ್ಯವನ್ನು ನಿರಂತರವಾಗಿ ನಡೆಯುತ್ತಿರುವುದನ್ನ ಖಂಡಿಸಿ ವಿರಾಜಪೇಟೆ ತಾಲೂಕು ಬಿಜೆಪಿ ಯುವ ಮೋರ್ಚಾ ಶನಿವಾರ ವಿರಾಜಪೇಟೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ನೆಲ್ಲಿರ ಚಲನ್ ತಿಳಿಸಿದ್ದಾರೆ. ಗೋಣಿಗೋಪುಲವಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿರಾಜಪೇಟೆ ತಾಲೂಕು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ನೆಲ್ಲಿರ ಚಲನ್, ಹಲವಾರು ಆಮಿಷಗಳನ್ನು ಒಡ್ಡಿ ಹಿಂದೂಗಳನ್ನು ಮತಾಂತರಗೊಳಿಸಲಾಗ್ತಾ ಇದೆ. ಗಣೇಶ ಚತುರ್ಥಿಯ ದಿನವೇ ಇಂತಹ ಕಾರ್ಯಕ್ಕೆ ಮುಂದಾಗಿ ಕರಪತ್ರಗಳನ್ನು ಹಂಚುತ್ತಾ ಇರೋದು ಕಂಡುಬಂದಿದೆ. ಹುಣಸೂರಿನ ಶಕೀನಾ ಅಂತ್ಯಕಾಲದ ಪ್ರಾರ್ಥನಾ ಮಂದಿರದಲ್ಲಿ ಮತಾಂತರಗೊಂಡವರನ್ನು ಪ್ರಾರ್ಥನೆಗೆ ಕರೆದೊಯ್ಯುವ ಕಾರ್ಯಕ್ಕೆ ಮುಂದಾಗಿರೋದು ಖಂಡನೀಯ ಅಂದರು. ಇದರ ಬಗ್ಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕೆಂದು ಚಲನ್ ಒತ್ತಾಯಿಸಿದರು. ಇತ್ತೀಚೆಗೆ ಜಿಲ್ಲೆಯಲ್ಲಿ ಅಸ್ಸಾಂ ರಾಜ್ಯದವರು ಅಂತ ಹೇಳ್ತಾ ಬಾಂಗ್ಲಾದೇಶಿಗರು ದಕ್ಷಿಣ ಕೊಡಗಿನ ಕಾಫಿ ತೋಟಗಳಲ್ಲಿ ಕೂಲಿಗಾಗಿ ಬರ್ತಾ ಇದ್ದಾರೆ. ಇವರಿಂದ ಮುಂದಿನ ದಿನಗಳಲ್ಲಿ ಜಿಲ್ಲೆಗೆ ಸಾಕಷ್ಟು ತೊಂದರೆಯಾಗುವುದರಿಂದ ಜಿಲ್ಲೆಯಿಂದ ಇವರನ್ನು ಹೊರಗಟ್ಟಬೇಕು. ಪ್ರತಿ ಪೊಲೀಸ್ ಠಾಣೆಗಳಲ್ಲಿ ಇವರ ಭಾವಚಿತ್ರ ಮತ್ತು ವೈಯಕ್ತಿಕ ದಾಖಲೆಗಳನ್ನು ಸಾರ್ವಜನಿಕ ಪ್ರಕಟಣೆಗೆ ನೀಡಬೇಕು. ಈ ಬಗ್ಗೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂದು ಚಲನ್ ಒತ್ತಾಯಿಸಿದರು. ಇತರ ಅಂಶಗಳನ್ನು ಕೊಟ್ಟಿದ್ದ ನಮ್ಮ ಗಣೇಶ ಹಬ್ಬದ ದಿವಸನೇ ಹಿಂದೂ ದೇವರನ್ನು ಅವಮಾನಿಸುವ ರೀತಿಯಲ್ಲಿ
ಹಿಂದೂ ದೇವತೆಗಳು ಸೈತಾನರು ಅಂತ ಹೇಳೋ ರೀತಿಯಲ್ಲಿ ಬಿಂಬಿಸುತ್ತಾ ಈಗಾಗಲೇ ಎಲ್ಲರಲ್ಲಿ ಒಂದು ಪಾಂಪ್ಲೆಟ್ ಅನ್ನು ಹಂಚುತ್ತಾ ಇದ್ದಾರೆ. ಮತ್ತು ಅದೇ ತಪ್ಪಿನಲ್ಲಿ ಕಳೆದ ವಾರದಲ್ಲಿ ಇಂಥದ್ದು ಪ್ರಕರಣ ಕಂಡು ಬಂದಿದ್ದು ಅದರ ವಿರುದ್ಧ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದ ದಿನ ನಾವು ಹಿಂದೂ ಪರ ಸಂಘಟನೆಗಳು ಮತ್ತು ಬಿಜೆಪಿ ತಾಲೂಕು ಯುವ ಮೋರ್ಚಾವು ಸಹ ಇದರೊಂದಿಗೆ ಕೈಜೋಡಿಸುತ್ತಾ ಗೋಣಿಕೊಪ್ಪಲಿನಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಲಿದ್ದೇವೆ ಬೆಳಿಗ್ಗೆ 9 ಗಂಟೆಗೆ ಎಂಟರಿಂದ 9 ಗಂಟೆವರೆಗೆ. ಕೇರಳದ ಕಸಾಯಿಖಾನೆಗೆ ಜಾನುವಾರುಗಳನ್ನು ಕಳ್ಳತನ ಮಾಡಿ ಸಾಗಿಸಲಾಗ್ತಾ ಇದೆ. ಹೊಸೂರು ಗ್ರಾಮದಲ್ಲಿ ಹಸುಗಳನ್ನು ಕಳ್ಳತನ ಮಾಡುತ್ತಿದ್ದ ಗುಂಪನ್ನು ಗ್ರಾಮಸ್ಥರು ಸೆರೆ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇವರ ಬಳಿ ಇದ್ದ ಎರಡು ಬಂದೂಕುಗಳು ಯಾರ ಹೆಸರಿನಲ್ಲಿದೆ ಅಂತ ಪತ್ತೆ ಹಚ್ಚಬೇಕಾಗಿದೆ. ನಮ್ಮ ರಕ್ಷಣೆಗಾಗಿ ಬಳಸುವ ಬಂದೂಕನ್ನು ಅಕ್ರಮ ಚಟುವಟಿಕೆಗಳಿಗೆ ಬಳಸ್ತಾ ಇರೋದನ್ನು ಖಂಡನೀಯ ಅಂತ ತಾಲೂಕು ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಅಜಿತ್ ಕರ್ಮಯ್ಯ ಹೇಳಿದರು. ಇಂತಹ ಕೃತ್ಯಗಳನ್ನು ಪ್ರತಿಭಟಿಸಿ ಶನಿವಾರ ವಿರಾಜಪೇಟೆಯಲ್ಲಿ ಬೆಳಿಗ್ಗೆ 8 ಗಂಟೆಯಿಂದಲೇ ಪ್ರತಿಭಟನೆ ನಡೆಸಲಾಗುತ್ತದೆ ಅಂತ ಅಜಿತ್ ಕರ್ಮಯ್ಯ ಹೇಳಿದರು. ಆರಕ್ಷಕ ವೃಂದದವರಿರ್ಬೋದು, ದಯವಿಟ್ಟು ಕೂಲಂಕುಷವಾಗಿ ತನಿಖೆಯನ್ನು ಮಾಡಿ ಈ ಒಂದು ಪ್ರಕರಣಕ್ಕೆ ಇತ್ಯರ್ಥಪಡಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ನಾವು ಪ್ರಮುಖವಾಗಿ ಆಗ್ರಹಿಸುವವರಿದ್ದೇವೆ, ಈ ಬಂದೂಕಿನ ದಾಖಲಾತಿ ಯಾರ ಹೆಸರಿನಲ್ಲಿ ಇದೆ, ಅದು ಯಾರಿಂದ ಈ ಬಂದೂಕ ಬಂತು ಅಂತ ಹೇಳೋದ್ನ ನಾವು ನಮ್ಮ ಪ್ರಶ್ನೆ ಇದೆ. ಮುಂದಿನ ದಿವಸಗಳಲ್ಲಿ ನಾವು ಇಲ್ಲಿ ನಮ್ಮ ಸಂರಕ್ಷಣೆಗಾಗಿ ನಮ್ಮ ಸುರಕ್ಷತೆಗಾಗಿ ಬಳಸತಕ್ಕಂತ ಕೋವಿಯನ್ನು ಇಂಥ ಅಕ್ರಮ ದಂಧೆಗೆ ಇದು ಮಾಡೋದನ್ನು ತೀವ್ರವಾಗಿ ಖಂಡಿತ. ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಕುಲೇಟಿರ ಶ್ಯಾಮ್, ಖಜಾಂಚಿ ರಾಜೇಶ್ ಉಪಸ್ಥಿತರಿದ್ರು. ಟಿವಿ ಒನ್ ನ್ಯೂಸ್, ಗೋಣಿಕೊಪ್ಪಲು ಬ್ಯೂರೋ. ಟಿವಿ ಒನ್ ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗಿನ ಮೂಲಕ ಕೇರಳಕ್ಕೆ ಹೈಟೆನ್ಷನ್ ಲೈನ್ ಕೊಂಡೊಯ್ಯಲು ತಜ್ಞರ ಸಮಿತಿ ಶಿಫಾರಸು. ಪರಿಸರವಾದಿಗಳು ಮತ್ತು ಕೃಷಿಕರ ಹೋರಾಟಕ್ಕೆ ಕೊನೆಗೂ ದೊರೆಯದ ಮನ್ನಣೆ. ಸರ್ಕಾರ ಮತ್ತು ಪವರ್ಗ್ರಿಡ್ ವಿರುದ್ಧ ಉಗ್ರ ಹೋರಾಟಕ್ಕೆ ರವಿಚಂಗಪ್ಪ ಕರೆ. ಹೊನ್ನಮ್ಮನಕೆರೆಯಲ್ಲಿ ಗೌರಿ ಹಬ್ಬದ ಸಂಭ್ರಮ. ಸಂಸದ ಪ್ರತಾಪ್ ಸಿಂಹ, ಶಾಸಕ ಅಪ್ಪಚ್ಚು ರಂಜನ್ ಸೇರಿದಂತೆ ಸಹಸ್ರಾರು ಭಕ್ತರಿಂದ ಬಾಗಿನ ಸಮರ್ಪಣೆ. ಕೇಂದ್ರ ಸರ್ಕಾರದ ಮಹತ್ವದ ಜನ್ಧನ್ ಯೋಜನೆಗೆ ಮಡಿಕೇರಿಯಲ್ಲಿ ಸಂಸದ ಪ್ರತಾಪ್ ಸಿಂಹ ಚಾಲನೆ. 8 ದಿನದಲ್ಲಿ 20,000 ಬ್ಯಾಂಕ್ ಖಾತೆ ತೆರೆದಿರುವುದಕ್ಕೆ ಸಂಸದರ ಶ್ಲಾಘನೆ. ಬ್ಯಾಂಕ್ ಖಾತೆ ಮೂಲಕ ಕೇಂದ್ರದ ಸೌಲಭ್ಯ ಪಡೆಯುವಂತೆ ಗಣ್ಯರ ಸಲಹೆ. ತಿತಿಮತಿ ವಲಯ ಅರಣ್ಯಾಧಿಕಾರಿಗಳ ಯಶಸ್ವಿ ಕಾರ್ಯಾಚರಣೆ. ಚನ್ನಯ್ಯನಕೋಟೆ ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷನ ಮನೆಯಿಂದ ಕಡವೆ, ಜಿಂಕೆ, ಕೊಂಬು ಸಹಿತ ಅಕ್ರಮ ಮರ ವಶ. ತಲೆಮರೆಸಿಕೊಂಡ ಆರೋಪಿ ಗಣೇಶ್ನ ಪತ್ತೆಗಾಗಿ ಶೋಧ ಕಾರ್ಯ. ಶಂಬ್ರೀನಾ ಸಾವಿನ ಕತೆಗೆ ಹೊಸ ತಿರುವು. ಮುಳುಸೋಗೆ ಕಾವೇರಿ ನದಿ ಪಾಲಾಗಿದ್ದ ಶಂಬ್ರೀನಾ ಜೀವಂತ. ಮನೆಗೆ ಫೋನ್ ಮಾಡಿ ತಾನು ಬದುಕಿರುವುದಾಗಿ ಹೇಳಿದ ಶಂಬ್ರೀನಾ. ಇಲ್ಲಿಗೆ ಟಿವಿ ಒನ್ ನ್ಯೂಸ್ ಮುಕ್ತಾಯವಾಯಿತು. ಸುದ್ದಿ ಹಾಗೂ ಎಂಟರ್ಟೈನ್ಮೆಂಟ್ಗಾಗಿ ನೋಡ್ತಾ ಇರಿ ಟಿವಿ ಒನ್, ಇದು ನಿಮ್ಮ ಚಾನಲ್.
ನ್ಯೂಸ್ ಸ್ಪಾನ್ಸರ್ಡ್ ಬೈ ಅರಸ್ ಕಾರ್ ಮಡಿಕೇರಿ ಟಾಪ್ ಗೋ ಜಮ್ಜಮ್ ಬಿಎಂ ರೋಡ್ ಕುಶಾಲ್ ನಗರ್ ಕರ್ನಾಟಕ ವೋಕ್ಸ್ ವ್ಯಾಗನ್ ಶೋರೂಮ್ ಮಡಿಕೇರಿ ವೋಕ್ಸ್ ವ್ಯಾಗನ್ ದಸ್ ಆಟೋ ಭಾರತಿ ರೇಡಿಯೋ ಹೌಸ್ ಮಡಿಕೇರಿ ಗೋರಿಗಪ್ಪ ಮುಳಿಯಾ ಜುವೆಲ್ಸ್ ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್ ಕೂರ್ಗಟ್ ಮೂವರ್ಸ್ ಹೋಟೆಲ್ ಅಮೆಜಾನ್ ಇಲ್ವಾ ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್